ನಮಸ್ಕಾರ, ಇ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಕುಣಿಗಲ್ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿ 8 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕುಣಿಗಲ್ ಸಮೀಪದ ರಾಷ್ಟೀಯ ಹೆದ್ದಾರಿ ಸಿದ್ದಾಪುರ ಬಳಿ ಭೀಕರ ಅಪಘಾತ ಸಂಭವಿಸಿ 8 ಜನ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಬೆಂಗಳೂರಿನ ಮಾಕಳಿ ಬಳಿಯ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದವರು ನಾಗಮಂಗಲ ಬಳಿ ದೇವಸ್ಥಾನ ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ಸಾಗುವಾಗ ಇನೋವಾ ಕಾರ್ನ ಮುಂದಿನ ಟೈರ್ ಬರಸ್ಟ್ ಆಗಿ ರಸ್ತೆಯಲ್ಲಿ ಪಕ್ಕದ ಡಿವೈಡರ್ಗೆ ಡಿಕ್ಕಿ ಹೊಡೆದು ಈ ದುರಂತ ಸಂಭವಿಸಿದೆ. 6 ಜನ ಮಹಿಳೆಯರು ಹಾಗೂ 2 ಪುರುಷರು ಮೃತಪಟ್ಟಿದ್ದು 2 ವರ್ಷದ ಒಂದು ಮಗು ಹಾಗೂ ಓರ್ವ ಮಹಿಳೆಗೆ ತೀವ್ರ ಗಾಯಗಳಾಗಿ ಆಸ್ಪತ್ರೆ ಸೇರಿದ್ದಾರೆ. ಕುಣಿಗಲ್ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಿ ಮೃತದೇಹಗಳನ್ನು ಶವಗಾರಕ್ಕೆ ರವಾನಿಸಿದ್ದಾರೆ. ಮೃತರು ತಮಿಳುನಾಡು ಮೂಲದ ಕಲ್ಬುರ್ಜಿ ಮೂಲದವರು ಅಂತ ತಿಳಿದು ಬಂದಿದೆ. ತುಮಕೂರು ಜಿಲ್ಲಾ ಪಂಚಾಯತ್ನ ಸಾಮಾನ್ಯ ಸ್ಥಾಯಿ ಸಮಿತಿ ಸಭೆಯಲ್ಲಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿರವರು ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ವರ್ತನೆ ವಿರುದ್ಧ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ವಾಗ್ದಾಳಿ ನಡೆಸಿದರು. ಜಿಲ್ಲಾ ಪಂಚಾಯತ್ನ ಸಾಮಾನ್ಯ ಸ್ಥಾಯಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಉಪಾಧ್ಯಕ್ಷರು ಮಾತನಾಡುತ್ತಾ, ನಿರ್ಮಿತಿ ಕೇಂದ್ರದ ಇಂಜಿನಿಯರ್ಗೆ ಫೋನ್ ಮಾಡಿದರೆ ಫೋನ್ ಎತ್ತೋದೇ ಇಲ್ಲ, ಯಾವುದಕ್ಕೂ ಸ್ಪಂದಿಸುತ್ತಿಲ್ಲ. ಅಂತಹ ಇಂಜಿನಿಯರ್ ಅನ್ನ ನೀವು ಏತಕ್ಕೆ ಹೊಂದಿದ್ದೀರಿ ಎಂದು ರಾಜಶೇಖರ್ ಅವರನ್ನ ಪ್ರಶ್ನೆ ಮಾಡಿ, ನೀವು ಕಳೆದ ಮೀಟಿಂಗ್ಗೆ ಬಂದಿಲ್ಲ ಅಂತ ರಾಜಶೇಖರ್ ಅನ್ನ ಪ್ರಶ್ನೆ ಮಾಡಿದ ಉಪಾಧ್ಯಕ್ಷರು, ನಿಮ್ಮ ಇಂಜಿನಿಯರ್ ಇಂದ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ಅಂತ ಉಪಾಧ್ಯಕ್ಷರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಡಿಎಚ್ಒ ಕಚೇರಿ ಆವರಣದಲ್ಲಿ ನಿರ್ಮಿಸುತ್ತಿರುವ ಕಟ್ಟಡಕ್ಕೆ ಸರಿಯಾಗಿ ಕ್ಯೂರಿಂಗ್ ಸಹ ಮಾಡಿಸುತ್ತಿಲ್ಲ ಅಂತ ಹೇಳಿದ್ರು. ಸಮರ್ಪಕ ಮಾಹಿತಿ ಇಲ್ಲದೆ ಸಭೆಗೆ ಬಂದಿದ್ದ ಅಧಿಕಾರಿಗೆ ಸ್ಥಾಯಿ ಸಮಿತಿ ಸದಸ್ಯ ತಿಮ್ಮಯ್ಯ ತರಾಟೆಗೆ ತೆಗೆದುಕೊಂಡ್ರು. ಕೊನೆಗೆ ಆ ಅಧಿಕಾರಿಯನ್ನು ಸಭೆಯಿಂದ ಹೊರ ನಡೆದು ಮಾಹಿತಿಯೊಂದಿಗೆ ಮತ್ತೆ ಆಗಮಿಸಿದ್ರು. ನೀವು ಎಷ್ಟು ಜವಾಬ್ದಾರಿ ಇಲ್ಲ ಅಥವಾ ನಿಮ್ಗೆ ನಮ್ಗೆ ಶಾಸಕ ಇದ್ದಾರೆ, ಏನ್ ಜಿಲ್ಲಾ ಪಂಚಾಯತ್, ಏನ್ ಕೇರ್ಲೆಸ್ ಅಂತ ಇದ್ರು ಕೂಡ ದಯವಿಟ್ಟು ನೀವು ಬರದೇ ಸ್ಥಾಯಿ ಸಮಿತಿ ಸಭೆಗೆ ಮುನ್ನ ಪೂರ್ವಭಾವಿ ಸಭೆ ನಡೆಸಿದರೂ ಅಧಿಕಾರಿಗಳು ಮಾಹಿತಿ ಇಲ್ಲದೆ ಬರುವುದು ಎಷ್ಟು ಸರಿ ಅಂತ ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿ ಪ್ರೇಮ್ ಕುಮಾರ್ ತಾಕೀತು ಮಾಡಿದರು. ಜಿಲ್ಲಾ ಪಂಚಾಯತ್ನಲ್ಲಿ ಉಪ ಸಮಿತಿಗಳು ತುಂಬಾ ಮಹತ್ವದಾಗಿದ್ದು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಬಾರದು ಅಂತ ಉಪ ಕಾರ್ಯದರ್ಶಿಗಳು ಸೂಚನೆ ನೀಡಿದರು. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಅವರು ವಿವಿಧ ಇಲಾಖೆಗಳ ಬಗ್ಗೆ ಮಾಹಿತಿ ಪಡೆದು ಚರ್ಚೆ ನಡೆಸಿದರು. ಸದಸ್ಯರಾದ ಕೆ ಶಿವಮ್ಮ, ರೇಣುಕಾ, ತಿಮ್ಮಯ್ಯ, ಕೆಆರ್ ಭಾರತಿ, ಭಾಗ್ಯ ರಮೇಶ್, ಅಂಬುಜಾರ್ ಅವರು ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದರು. ತುಮಕೂರು ತಾಲೂಕು ನಾಗೇನಹಳ್ಳಿ ಗ್ರಾಮದಲ್ಲಿ ಶಾಲೆಯನ್ನು ಉಳಿಸಬೇಕು ಎಂದು ಆಗ್ರಹಿಸಿ ಉರ್ದು ಶಾಲೆಯ ಮಕ್ಕಳು ಪೋಷಕರೊಂದಿಗೆ ಭಿತ್ತಿ ಫಲಕ ಹಿಡಿದು ಪ್ರತಿಭಟನೆ ನಡೆಸಿದರು. ಖಾಸಗಿ ವ್ಯಕ್ತಿಗೆ 1 ಎಕರೆ 20 ಗುಂಟೆ ಜಮೀನನ್ನ ಪರಭಾರೆ ಮಾಡದೆ ಶಾಲೆಯನ್ನು ಉಳಿಸಬೇಕು ಎಂದು ಪೋಷಕರು ಮತ್ತು ಮಕ್ಕಳು ಭಿತ್ತಿ ಫಲಕ ಹಿಡಿದು ಪ್ರತಿಭಟಿಸಿದರು. ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 56ರಲ್ಲಿ 1924ರಿಂದ ಉರ್ದು ಶಾಲೆ ನಡೆಯುತ್ತಿದ್ದು ಶಾಲೆಗೆ ಹೊಂದಿಕೊಂಡಂತೆ ಈದ್ಗಾ ಮೈದಾನ ಜಾಗ ಇರುತ್ತೆ. ಈ ಜಾಗ ತಮಗೆ ಸೇರಿದ್ದು ಎಂದು ಕಳೆದ 1 ವರ್ಷದಿಂದ ಗೋಸ್ಪಿರ್ ಕಾರ್ ಅವರು ಗೊಂದಲ ಸೃಷ್ಟಿ ಮಾಡಿದ್ದು, ಈ ಜಾಗ ಯಾವುದೇ ವ್ಯಕ್ತಿಗೆ ಸೇರಿಲ್ಲ, ಸರ್ಕಾರಿ ಜಾಗವೆಂದು ಶಾಲೆಯ ಮಕ್ಕಳು ಮತ್ತು ಪೋಷಕರು ಒತ್ತಾಯಿಸಿದ್ದಾರೆ. ಖಾಸಗಿ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಜಮೀನನ್ನು ಪರಭಾರೆ ಮಾಡದೆ ಶಾಲೆ ಶಾಲೆಯಾಗಿಯೇ ಉಳಿಯಬೇಕು ಎಂದು 100 ಮಕ್ಕಳು ಭಿತ್ತಿ ಫಲಕ ಹಿಡಿದು ಬೇಕೇ ಬೇಕು, ನ್ಯಾಯ ಬೇಕು, ಶಾಲೆ ಉಳಿಸಿ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿ ಎಂದು ಘೋಷಣೆಗಳನ್ನು ಕೂಗುತ್ತಾ ಸರ್ಕಾರಕ್ಕೆ ಒತ್ತಾಯಿಸಿದರು.
ಇದೇ ಸಂದರ್ಭದಲ್ಲಿ ನೂರಾರು ಪೋಷಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರವು ಖಾಸಗಿ ವ್ಯಕ್ತಿಗೆ ಬೆಲೆ ನೀಡದೆ ಸರ್ಕಾರಿ ಆಸ್ತಿಯನ್ನು ಉಳಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಶಾಲೆ ಆವರಣದಲ್ಲಿ ಶಾಸಕ ಡಿಸಿ ಗೌರಿಶಂಕರ್ ಅವರು 23 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಶಾಲಾ ಕಟ್ಟಡ ನಿರ್ಮಿಸುತ್ತಿದ್ದು ಶಾಸಕರು ಮಧ್ಯಪ್ರವೇಶಿಸಿ ಗೊಂದಲ ನಿವಾರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗದಂತೆ ಜಿಲ್ಲಾಧಿಕಾರಿಗಳಾಗಲಿ ತಹಶೀಲ್ದಾರಾಗಲಿ ಸ್ಥಳ ಪರಿಶೀಲನೆ ನಡೆಸಿ ಗೊಂದಲ ನಿವಾರಿಸುವ ಜೊತೆಗೆ ಸರ್ಕಾರಿ ಆಸ್ತಿಯನ್ನು ಉಳಿಸಬೇಕು ಅಂತ ಗ್ರಾಮದ ಮುಸ್ಲಿಂ ಬಾಂಧವರು ಆಗ್ರಹಿಸಿದ್ದಾರೆ. ಗಂಗಾನಹಳ್ಳಿ ರಿಸಾಲ ಗ್ರಾಮಸ್ಥನಂದ ನಾನು. ಈ ಸ್ಕೂಲ್ ಕಟ್ಟಿ ಹೆಚ್ಚು ಕಮ್ಮಿ 1925 ಈ ಸ್ಕೂಲ್ ಕಟ್ಟಿರೋದು. ಆವಾಗ ಮಹಾರಾಜದ್ದು ಇತ್ತು. ಆ ಟೈಮ್ನಾಗೆ ಮೀರ್ ಮಿರ್ಜಾ ಇಸ್ಮಾಯಿಲ್ ಖಾನ್ ಇದು ಓಪನ್ ಮಾಡಿರೋದು ಈ ಸ್ಕೂಲು 1936 ಈ ಸ್ಕೂಲ್ ಕಟ್ಟಿರೋದು. ಇದು ಈಗ ಇಲ್ಲಿ ನಮ್ದು ಜಾಗ ಅಂತ ಅವ್ರು ಈ ಸ್ಕೂಲ್ ಬೇರೆಯವರು ಬಂದವ್ರೆ ಗೌಸ್ಬೀರ್ ಖಾನ್. ಹಾ ಹಾ ಅವ್ರದಿಲ್ಲ, ಈ ಸ್ಕೂಲ್ ನಿಂದ ಜಾಗ ಇದು ಗೌರ್ಮೆಂಟಿಂದು ಒಗ್ಬೋಟಿಂದು ಒಗ್ಬೋಟಿನ ಜಾಗ ಇದು ಗೌಸ್ಬೀರ್ ಖಾನ್ ನನ್ನ ಜಾಗ ಅಂತ ಬಂದಿರೋದು. ಒಂದ್ ವರ್ಷದಿಂದ ಹಿಂದೆ ಯಾರು ಇಲ್ಲ, ಅವ್ರದಿಲ್ಲ ಗೌರ್ಮೆಂಟಿಂದು. ಸರ್ ಇಲ್ಲಿ 1924 ಸ್ಕೂಲ್ ನಡೀತಾ ಇದೆ. ಅವ ಸ್ವಾತಂತ್ರ್ಯ ಆಗೋಕ್ಕಿಂತ ಮುಂಚೆಯಿಂದ ಸ್ಕೂಲ್ ನಡೀತಾ ಇದೆ. ಈಗ ಹಳೆ ಕಟ್ಟಡ ಇಲ್ಲಿ ನಿಮ್ಮ ಮುಂದೆ ಇದೆ, ಆಮೇಲೆ ಈಗ ಹೊಸ ಕಟ್ಟಡಗಳು, ಆಮೇಲೆ ಕುಮಾರಸ್ವಾಮಿ ಅವರು ಬಂದು ಮುಂಚೆ CM ಆದಾಗ ಇದು ಹೊಸ ಕಟ್ಟಡ ಎಲ್ಲ ನಿರ್ಮಾಣ ಅವಡೆ ಮಾಡಿರೋದು. ಆಮೇಲೆ ಈಗ 23 ಲಕ್ಷ DC ಗೌರಿಶಂಕರ್ ಅವರು MLA ಅವ್ರು ಬಂದು ಅನುದಾನದಿಂದ ಹೊಸ ಕಟ್ಟಡ ಕಟ್ತಾ ಇದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅತೀಕ್ ಅಹಮದ್ ನೇತೃತ್ವದಲ್ಲಿ ತಾಲೂಕು ಅಧ್ಯಕ್ಷ ದಾದಾಪೀರ್ ಮುಜೀಬ್ ಅಹಮದ್, SDMC ಅಧ್ಯಕ್ಷ ಕರೀಂ ಪೀರ್, ರಹಮತ್ತುಲ್ಲಾ ಸಾಬ್ ಸೇರಿದಂತೆ ಪ್ರಮುಖರು ಸ್ಥಳ ಪರಿಶೀಲನೆ ನಡೆಸಿ ಪತ್ರಕರ್ತರಿಗೆ ಮಾಹಿತಿ ನೀಡಿದರು. ತುಮಕೂರಿನ ಬೆಸ್ಕಾಂ ನೌಕರರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ತುಮಕೂರಿನಲ್ಲಿ ಅದ್ದೂರಿಯಿಂದ ಆಚರಿಸಲಾಯಿತು. ತುಮಕೂರಿನ ಬೆಸ್ಕಾಂ ನೌಕರರ ಸಂಘ ಮತ್ತು KPTCL ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪಾಚರಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಕುಣಿಗಲ್ನ ಉಪನ್ಯಾಸಕ ಹನುಮಂತರಾಯಪ್ಪರವರು ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಉಪನ್ಯಾಸ ನೀಡಿದರು. ಕೆಂಪೇಗೌಡರ ಮಗ ಸೋಮಣ್ಣಗೌಡರ ಪತ್ನಿ ಲಕ್ಷ್ಮೀದೇವಿ ಎನ್ನುವಂತ ಹೆಣ್ಣುಮಗಳು ಕೋಟೆ ನಿರ್ಮಾಣ ಆಗ್ತಾ ಇದ್ದ ಸಂದರ್ಭದಲ್ಲಿ ಸಂಜೆ ತನಕ ಕೋಟೆ ಕಟ್ಟಿದ್ದು ಬೆಳಿಗ್ಗೆ ಹೊತ್ತಿಗೆ ಅದು ಬಿದ್ದೋಗ್ತಾ ಇರುತ್ತೆ. ಕೆಂಪೇಗೌಡರಿಗೆ ದೊಡ್ಡ ಯೋಚನೆ ಆಗತ್ತೆ. ಜ್ಯೋತಿಷಿಗಳನ್ನ ಕರೆಸಿ ಕೇಳ್ತಾರೆ ಏನು ಅಂತಂದ್ರೆ, ಯಾಕೆ ಹಿಂಗ್ ಬಿದ್ದೋಗತ್ತೆ ಅಂತಂದ್ರೆ, ಒಬ್ಬ ಗರ್ಭಿಣಿ ಹೆಣ್ಣುಮಗಳೊಬ್ಬಳನ್ನ, ಗರ್ಭಿಣಿ ಸ್ತ್ರೀಯೊಬ್ಬಳನ್ನ ಬಲಿ ಕೊಡಬೇಕು, ಆಗ ಇದು ನಿಂತೋಗತ್ತೆ ಅಂದಾಗ ಬಂಧುಗಳೇ ಕೆಂಪೇಗೌಡರಿಗೆ ಒಪ್ಪಲ್ಲ, ಅದು ಮೂಢನಂಬಿಕೆ. ಇದನ್ನು ಅರ್ಥಕೊಂಡಂತಹ ಸಂಕಟದ ಸ್ಥಿತಿಯನ್ನು ನೋಡಿದಂತಹ ಲಕ್ಷ್ಮೀದೇವಿ ಅಥವಾ ಲಕ್ಷ್ಮಮ್ಮ ತಾನೇ ಅದಕ್ಕೆ ಬಲಿಯಾಗ್ತಾಳೆ, ತನ್ನ ಮಾವನ ಗಮನಕ್ಕೆ ತರದ ಹಾಗೇನೆ. ಇವತ್ತಿಗೂ ಕೂಡ ಆಕೆ ಹೆಸರಿನಲ್ಲಿ ಕೋರಮಂಗಲದಲ್ಲಿ ಲಕ್ಷ್ಮಮ್ಮನ ದೇವಸ್ಥಾನವನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಬೆಸ್ಕಾಂನ ಅಧೀಕ್ಷಕ ಇಂಜಿನಿಯರ್ ನಾಗೇಂದ್ರಪ್ಪ ಅಧ್ಯಕ್ಷತೆ ವಹಿಸಿದ್ರು. ಬೆಸ್ಕಾಂನ ಕೆಂಪೇಗೌಡ ಸಮಿತಿ ಅಧ್ಯಕ್ಷ KP ನಾಗರಾಜ್, ಉಪ ಲೆಕ್ಕ ನಿಯಂತ್ರಣಾಧಿಕಾರಿ BK ರಮೇಶ್, RK ಗಂಗಾಧರ್, LN ಮೂರ್ತಿ, ಹನುಮಂತರಾಯಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ NR ನಾಗರಾಜ್ ರಾವ್ ಅವರು ಉಚಿತವಾಗಿ ಗಿಡಗಳನ್ನು ನೀಡುವ ಮೂಲಕ 58ನೇ ಹುಟ್ಟುಹಬ್ಬವನ್ನು ಅದ್ದೂರಿಯಿಂದ ಆಚರಿಸಿಕೊಂಡರು. ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಭಾಧ್ಯಕ್ಷ ಹಾಗೂ ಮಾಜಿ ಪಾಲಿಕೆ ಸದಸ್ಯ NR ನಾಗರಾಜ್ ರಾವ್ ಅವರು 58ನೇ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಿಕೊಂಡರು. ತುಮಕೂರಿನ 30ನೇ ವಾರ್ಡ್ಗೆ ಬರುವ ಸಪ್ತಗಿರಿ ಬಡಾವಣೆಯಲ್ಲಿ ರಾಷ್ಟ್ರಕವಿ ಕುವೆಂಪುರವರ ಹೆಸರಿನಲ್ಲಿ ಕಳೆದ ವರ್ಷ ಸಾರ್ವಜನಿಕ ಉಚಿತ ಗ್ರಂಥಾಲಯವನ್ನು ಆರಂಭಿಸಲಾಗಿತ್ತು. ಗ್ರಂಥಾಲಯದ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಜೊತೆಗೆ ನಾಗರಾಜ್ ರಾವ್ ಅವರು ತಮ್ಮ 58ನೇ ಹುಟ್ಟುಹಬ್ಬವನ್ನು ತಮ್ಮ ಸ್ನೇಹಿತರು, ಅಭಿಮಾನಿಗಳು ಹಾಗೂ ನಾಗರಿಕರ ಸಮ್ಮುಖದಲ್ಲಿ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ನಾಗರಾಜ್ ರಾವ್ ಅವರು ಸುಮಾರು 500 ಮಂದಿಗೆ ಗಿಡಗಳನ್ನು ನೀಡುವ ಮೂಲಕ ಪರಿಸರ ಉಳಿಸಿ ಅಂತ ಮನವಿ ಮಾಡಿಕೊಂಡರು. ಹುಟ್ಟುಹಬ್ಬದ ಪ್ರಯುಕ್ತ ನೀಡಲಾಗುತ್ತಿರುವ ಗಿಡಗಳನ್ನು ತಮ್ಮ ಮನೆಗಳ ಮುಂದೆ ನೆಟ್ಟು ಪೋಷಿಸಬೇಕು ಎಂದು ನಾಗರಾಜ್ ರಾವ್ ಕೋರಿದ್ದಾರೆ. ಬಂಧುಗಳೇ, ಈ ದಿನ ನಮ್ಮ ವಾರ್ಡಿನಲ್ಲಿ ಉಚಿತವಾಗಿ ಮಾಡಿರುವ ಗ್ರಂಥಾಲಯ ಆವರಣದಲ್ಲಿ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು 500 ಗಿಡಗಳನ್ನು, ಸಸಿಗಳನ್ನು ನಾನು ದಾನ ಮಾಡಿರ್ತೇನೆ. ಆ ಎಲ್ಲ 500 ಗಿಡಗಳನ್ನು ತೆಗೆದುಕೊಂಡು ಹೋಗಿ ಅವರವ್ರ ಮನೆ ಮುಂದೆ, ಅವರ ಪಾರ್ಕ್ ಮನೆ ಹತ್ರ ಪಾರ್ಕಲ್ಲಿ ಮತ್ತು ಸುತ್ತಮುತ್ತ ಹಾಕಿ ಬೆಳೆಸಿ ಅದನ್ನು ಮಾಡಿದ್ರೆ ಪರಿಸರ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ.
ಎಲ್ಲರೂ ದಯವಿಟ್ಟು ತಗೊಂಡೋಗಿ ಬಂದು ಕೇಳಿದ್ರೆ ಇನ್ನೂ ಕೊಡ್ತೀನಿ ಗಿಡಗಳಿದೆ, ತಾವು ದಯವಿಟ್ಟು ಬಂದು ತಗೊಂಡೋಗ್ಬೇಕು. ಪರಿಸರವನ್ನು ನಾವು ಮಾಡಬೇಕಾಗಿದೆ. ಈಗಿನ ಕಾಲದಲ್ಲಿ ಮಳೆ ಭಾಳ ಕಮ್ಮಿ ಆಗಿದ್ರಿಂದ ಪರಿಸರನೇ ಕಾರಣ, ನಾಶ ಮಾಡೋದಕ್ಕೆ ಕಾರಣ ಅಂತ ನನ್ನ ಅನಿಸಿಕೆ ಇದೆ. ತಾವೆಲ್ಲ ಬಂದು ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಭಾಗವಹಿಸಬೇಕಾಗಿ ತಮ್ಮಲ್ಲೆಲ್ಲ ಕಾರ್ಯಕ್ರಮ ಕೇಳ್ಕೊಂತಿದ್ದೆ. ಇದೇ ವೇಳೆ ಪಾಲಿಕೆ ಸದಸ್ಯ ವಿಷ್ಣುವರ್ಧನ್ ಅವರು ಮಾಜಿ ಸದಸ್ಯರನ್ನು ಅಭಿನಂದಿಸಿ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಗಿಡಗಳನ್ನು ನೀಡುತ್ತಿರುವುದು ಮೆಚ್ಚುಗೆ ಕಾರ್ಯ ಎಂದರು. ನಾಗರಾಜ್ ರವರವರ ಅಪರ ಸ್ನೇಹಿತರು ಹೂಗುಚ್ಛಗಳನ್ನು ನೀಡಿ ಅಭಿನಂದಿಸಿದರು. ವಿಷ್ಣುವರ್ಧನ್ ಅಂತೇಳಿ 30ನೇ ವಾರ್ಡ್ ಮಹಾನಗರ ಪಾಲಿಕೆ ಸದಸ್ಯ. ಈ ಒಂದು ಕುವೆಂಪು ಉಚಿತ ಲೈಬ್ರರಿ ಇವತ್ತೇನಿದೆ, ಸುಮಾರು ಇವತ್ತು ಓಪನ್ ಮಾಡಿ 1 ವರ್ಷ ಆಯಿತು. ಈ ಒಂದು ಲೈಬ್ರರಿನ ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ನಾಗರಾಜರಾವ್ ಅವರು ಸ್ವಂತ ಖರ್ಚಿಂದ ಈ ಒಂದು ಲೈಬ್ರರಿನ ಸ್ಥಾಪನೆ ಮಾಡಿದ್ದಾರೆ. ಪ್ರತಿದಿನ ದಿನನಿತ್ಯ ಒಂದು 300 ಜನ ಇಲ್ಲಿ 300-400 ಜನ ಪತ್ರಿಕೆಯನ್ನು ಓದ್ತಾರೆ. ಇದು ಒಂದು ಉತ್ತಮವಾದ ಕಾರ್ಯ. ಈ ದಿನ ಅವ್ರದ್ದು ಹುಟ್ಟುಹಬ್ಬ ಇರೋದಕ್ಕೆ ಈ ಒಂದು ನೆನಪಾಗಿ ಇವತ್ತು ಒಂದು ಲೈಬ್ರರಿ ಕೂಡ 1 ವರ್ಷ ಆಯಿತು. ಒಂದು ವರ್ಷದ ವಾರ್ಷಿಕೋತ್ಸವ ಇವತ್ತು ಆಚರಿಸ್ತಾ ಇದ್ದೀವಿ. ಮತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಒಂದು ನಮ್ಮ ಬಡಾವಣೆ ನಾಗರಿಕರಿಗೆ ಎಲ್ಲರಿಗೂ ಗಿಡ ಕೊಡುವಂಥ ವ್ಯವಸ್ಥೆನೂ ಕೂಡ ಇಲ್ಲಿ ಆಗ್ತಾ ಇದೆ. ಮನೆಯಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಕಳ್ಳತನ ಮಾಡುತ್ತಿದ್ದ ಆರೋಪಿಯನ್ನು ತುಮಕೂರು ಪೊಲೀಸರು ಬಂಧಿಸಿ ಒಡವೆಯನ್ನು ವಶಪಡಿಸಿಕೊಂಡಿದ್ದಾರೆ. ಬೀಗ ಹಾಕಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ನಕಲಿ ಬೀಗದ ಕೀ ಬಳಸಿ ಕಳ್ಳತನ ಮಾಡುತ್ತಿದ್ದ ಕಳ್ಳನನ್ನು ತುಮಕೂರು ಪೊಲೀಸರು ಬಂಧಿಸಿದ್ದಾರೆ. ಇಂಜಿನಿಯರಿಂಗ್ ಪದವೀಧರನಾದ ರಘು ಜಿ ಎಂಬಾತ ಮನೆಗಳತನ ಮಾಡಿ ಈಗ ಒಡವೆಗಳ ಸಮೇತ ಸಿಕ್ಕಿಬಿದ್ದಿದ್ದಾನೆ ಎಂದು ಎಸ್ಪಿ ಡಾ ವಂಶಿಕೃಷ್ಣ ತಿಳಿಸಿದರು. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಮಕೂರಿನ ಜ್ಯೋತಿಪುರದ ನಿವಾಸಿ ರಘು ಎಂಬಾತ ಕಳ್ಳತನ ಮಾಡಿ ಸಿಕ್ಕಿಬಿದ್ದಿರುವ ಆರೋಪಿ. ಈತ ತುಮಕೂರು ಗ್ರಾಮಾಂತರದ ಹೆಬ್ಬೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಜಾಪುರ, ಅರಿಯೂರು, ಡಿಜಿಪಾಳ್ಯ, ಅರೆಹಳ್ಳಿ ಹಾಗೂ ಕೋರಾ ಮತ್ತು ಕೊರಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈತ ಕಳ್ಳತನ ಮಾಡುತ್ತಿದ್ದ. ಖಚಿತ ಮಾಹಿತಿ ಮೇರೆಗೆ ಈತನನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದರು. ಬಂಧಿತನಿಂದ ಸುಮಾರು 24 ಲಕ್ಷ ಮೌಲ್ಯದ 713 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ. ವಿಶೇಷ ತಂಡ ರಚಿಸಿ ಈತನನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದರು. ಡಿವೈಎಸ್ಪಿ ತಿಪ್ಪೇಸ್ವಾಮಿ ನಿರ್ದೇಶನದಂತೆ ಪ್ರೊಫೆಷನಲ್ ಡಿವೈಎಸ್ಪಿ ಓಂಪ್ರಕಾಶ್, ಕ್ಯಾಸಂದ್ರ ಪಿಎಸ್ಐ ರಾಮಕೃಷ್ಣಯ್ಯ ನೇತೃತ್ವದಲ್ಲಿ ಸಿಬ್ಬಂದಿ ಮೋಹನ್ ಕುಮಾರ್, ದೇವರಾಜು, ರಮೇಶ್, ಸೈಯದ್ ರಫತ್ ಅಲಿ, ಸಂತೋಷ್ ಅವರು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿದ್ದಾರೆ ಎಂದು ತಿಳಿಸಿದರು. 7 ಗ್ರಾಮ್ ತೂಕದ ನಮ್ಮ ಈ ಚಿನ್ನಾಭರಣಗಳನ್ನು ಪಡ್ಕೊಂಡಿದ್ದೀವಿ. ಸೊ ಈ ಸುತ್ತಮುತ್ತ ಅಂದ್ರೆ ಈಗ ಹೆಬ್ಬೂರು ಲಿಮಿಟ್ಸ್ ಅಲ್ಲಿ ಒಂದು 5 ಕೇಸ್ಗಳು, ನೆಕ್ಸ್ಟ್ ತುಮಕೂರು ರೂರಲ್ ಅಲ್ಲಿ ಒಂದು 3 ಪ್ರಕರಣಗಳು, ಪೌರಾ ಪೊಲೀಸ್ ಠಾಣೆ 3 ಪ್ರಕರಣಗಳು ಮತ್ತು ಕೊರಟಗೆರೆ 1, ಒಟ್ಟು 12 ಕೊಡವು ಪ್ರಕರಣಗಳು ಇದರಿಂದ ನಮಗೆ ಮುಕ್ತಾಯ ಆಗ್ತವೆ. 24 ಲಕ್ಷ ಬೆಲೆ ಬರುವ 7 ಗ್ರಾಮ್ಸ್, 730 ಗ್ರಾಮ್ ಈ ವರ್ಷದಲ್ಲಿ ಇದು ಹೈಯೆಸ್ಟ್ ಡಿಟೆಕ್ಷನ್. ಈಗಾಗಲೇ ನಾವು ಚೇಂಜ್ ಸ್ನ್ಯಾಚಿಂಗ್ಸ್ ಕೂಡ ಪತ್ತೆ ಮಾಡಿದ್ವಿ. ಸೊ ಇದು ನಮ್ಮವರು ಎವ್ರಿ ಕೇಸ್ ಸೀರಿಯಸ್ ಆಗಿ ತಗೊಂಡು ಅಚ್ಚುಕಟ್ಟಾಗಿ ಚೆನ್ನಾಗಿ ನಾಟಿ ಮಾಡಿದ್ದಾರೆ. ಎಎಸ್ಪಿ ಶೋಭಾರಾಣಿ, ಡಿವೈಎಸ್ಪಿ ತಿಪ್ಪೇಸ್ವಾಮಿ, ಪ್ರೊಫೆಷನಲ್ ಡಿವೈಎಸ್ಪಿ ಓಂ ಪ್ರಕಾಶ್ ಇತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಚಿಂತಾಮಣಿ ತಾಲೂಕಿನ ಬೂರಗ ಮಾಕಲಹಳ್ಳಿಯ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆ ವಿರುದ್ಧ ಪೋಷಕರೇ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದರು. ಚಿಂತಾಮಣಿ ತಾಲೂಕಿನ ಬೂರಗ ಮಾಕಲಹಳ್ಳಿ ಬಳಿ ಇರುವ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಕರಿಂದ ಸಹಪಾಠಿ ವಿದ್ಯಾರ್ಥಿಯಿಂದ ಮತ್ತೊಂದು ವಿದ್ಯಾರ್ಥಿಗೆ ಶೂನಲ್ಲಿ ಹೊಡೆಸಿದ ಘಟನೆ ನಡೆದಿದೆ. ವಿದ್ಯಾರ್ಥಿಗೆ ಶೂನಲ್ಲಿ ಹೊಡೆದಿದ್ದ ಕಾರಣ ಕೇಳಲು ಅವರ ಪೋಷಕರು ಶಾಲೆಗೆ ಧಾವಿಸಿದಾಗ ಶಾಲೆಯ ಪ್ರಿನ್ಸಿಪಾಲ್ಗೆ ಮುಗಿಬಿದ್ದಿದ್ದಾರೆ. ಹಾಗೂ ಶಾಲಾ ಮಕ್ಕಳ ಎಲ್ಲಾ ಪೋಷಕರಿಗೆ ಮೆಸೇಜ್ ಮಾಡಿ ಎಮರ್ಜೆನ್ಸಿ ಶಾಲೆಯ ಕಡೆ ಬನ್ನಿ ಅಂತ ಮೆಸೇಜ್ ಹಾಕಿದ್ದಾರೆ. ಮೆಸೇಜ್ ಹಾಕಿದ ಕೆಲವೇ ಕ್ಷಣಗಳಲ್ಲಿ ಹಲವಾರು ಪೋಷಕರು ಶಾಲೆಯ ಮುಂಭಾಗ ಜಮಾವಣೆಗೊಂಡು ಪ್ರಿನ್ಸಿಪಾಲ್ ಎಮರ್ಜೆನ್ಸಿ ಮೆಸೇಜ್ ಹಾಕಿದ ಕಾರಣ ಕೇಳಿದ್ದಕ್ಕೆ ಎಲ್ಲಾ ಪೋಷಕರ ಮೇಲೆ ತಿರುಗಿ ಬಿದ್ದಿದ್ದಾರೆ. ಇದರಿಂದ ಕೋಪಿತಗೊಂಡ ಪೋಷಕರು 2 ಗಂಟೆಗೂ ಹೆಚ್ಚು ಕಾಲ ಹೈವೇ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ. ವಿಷಯ ತಿಳಿದ ತಕ್ಷಣ ಡಿವೈಎಸ್ಪಿ ಶ್ರೀನಿವಾಸ್ ಸೇರಿದಂತೆ ಹಲವಾರು ಮಂದಿ ಪೊಲೀಸರು ಬಂದು ಪೋಷಕರಿಗೆ ಯಾಕೆ ಪ್ರತಿಭಟನೆ ಮಾಡುತ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಪೋಷಕರು ಪ್ರಿನ್ಸಿಪಾಲ್ ಮೇಲೆ ದೂರು ನೀಡಿದರು. ನಾವು ಕೆಲಸ ಕಾರ್ಯಗಳಲ್ಲಿದ್ದಾಗ ಶಾಲಾ ಆಡಳಿತದಿಂದ ನಮಗೆ ಎಮರ್ಜೆನ್ಸಿ ಮೆಸೇಜ್ ಶಾಲೆಯ ಬಳಿ ಬನ್ನಿ ಎಂದು ಬಂದಿತ್ತು. ಕಾರಣ ಕೇಳಲು ನಾವು ಪ್ರಿನ್ಸಿಪಾಲ್ಗೆ ಬಳಿ ಹೋದಾಗ ನಮ್ಮ ಮೇಲೆ ತಿರುಗಿ ಬಿದ್ದಿದ್ದಾರೆ, ಆದ್ದರಿಂದ ಪ್ರಿನ್ಸಿಪಾಲ್ ನಮ್ಮ ಬಳಿ ಬಂದು ಕ್ಷಮೆ ಕೇಳಲಿ ಎಂದು ದೂರಿದರು. ನಂತರ ಪೊಲೀಸರು ಪ್ರಿನ್ಸಿಪಾಲ್ಗೆ ಕರೆತರಲು ಶಾಲೆಯ ಒಳಗೆ ಪ್ರವೇಶ ಮಾಡಲು ಹೋದಾಗ ಶಾಲೆಯ ಮಕ್ಕಳನ್ನು ಗೇಟ್ ಬಳಿ ಅಡ್ಡ ನಿಲ್ಲಿಸಿ ಪೊಲೀಸರಿಗೆ ಶಾಲೆಯ ಒಳಗಡೆ ಪ್ರವೇಶ ಮಾಡಲು ಕೆಲಕಾಲ ಅವಕಾಶ ಮಾಡಿಕೊಡಲಿಲ್ಲ.
ನಂತರ ಡಿವೈಎಸ್ಪಿ ಶ್ರೀನಿವಾಸ್ ಪೊಲೀಸ್ ಸಿಬ್ಬಂದಿಯೊಂದಿಗೆ ಶಾಲೆಯ ಪ್ರಿನ್ಸಿಪಾಲ್ ಜೊತೆ ಮಾತುಕತೆ ನಡೆಸಿ ಪೋಷಕರಿಗೆ ಮತ್ತೊಂದು ಮೆಸೇಜ್ ಹಾಕಿದಾಗ ಎಲ್ಲಾ ಪೋಷಕರು ಪ್ರತಿಭಟನೆಯನ್ನು ಹಿಂಪಡೆದಿದ್ದಾರೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ತಿಪಟೂರು ಶಾಸಕ ಬಿಸಿ ನಾಗೇಶ್ ಹರಿಹಾಯ್ದಿದ್ದಾರೆ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ಜಂಟಿ ಸರ್ಕಾರದ ಒಳಜಗಳದ ಮೂಲಕ ಜಿಲ್ಲಾಡಳಿತ ಕುಸಿದಿದೆ ಎಂದು ಶಾಸಕ ಬಿಸಿ ನಾಗೇಶ್ ನೇರವಾಗಿ ಆರೋಪಿಸಿದರು. ತಿಪಟೂರಿನಲ್ಲಿ ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸರ್ಕಾರ ದಿನಗೂಲಿ ನೌಕರರ ಸರ್ಕಾರದಂತಾಗಿದ್ದು ಜನರಿಗೆ ಸುಳ್ಳು ಭರವಸೆಗಳನ್ನು ನೀಡುತ್ತಾ ಕಾಲಹರಣ ಮಾಡುತ್ತಿದೆ ಎಂದು ಆಪಾದಿಸಿದ ಅವರು, ಮುಖ್ಯಮಂತ್ರಿಗಳು ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ದಿ ಯೋಜನೆಯಡಿ ಪ್ರತಿ ಕ್ಷೇತ್ರಕ್ಕೆ 2 ಕೋಟಿಗಳನ್ನು ನೀಡಲಾಗುತ್ತಿದ್ದು ಸದರಿ ಮೊತ್ತದಲ್ಲಿ ಈಗಾಗಲೇ ಸುಮಾರು 1.25 ಕೋಟಿ ರೂಗಳನ್ನು ಈಗಾಗಲೇ ಖರ್ಚು ಮಾಡಿದ್ದು 72 ಲಕ್ಷ ರೂಪಾಯಿ ಕಾಮಗಾರಿಯ ವರ್ಕ್ ಲಿಸ್ಟ್ ಸಹ ಸಲ್ಲಿಸಿದ್ದೇನೆ ಎಂದರು. ಆದರೆ ಜಿಲ್ಲಾಡಳಿತ ಮತ್ತು ಮುಖ್ಯಮಂತ್ರಿಗಳ ನಡುವಿನ ಸಮನ್ವಯದ ಕೊರತೆಯಿಂದ ಪತ್ರಿಕೆಗಳು ಹಾಗೂ ಮಾಧ್ಯಮಗಳಿಗೆ ಮುಖ್ಯಮಂತ್ರಿಗಳು ಕಾಮಗಾರಿಗಳು ನಡೆಯುತ್ತಿದ್ದರೂ ಯಾವುದೋ ತಪ್ಪು ಗ್ರಹಿಕೆಯ ಮೇಲೆ ಯಾವುದೇ ಆಧಾರಗಳಿಲ್ಲದೆ ತಿಪಟೂರು ಶಾಸಕರ ಪ್ರಗತಿ ಶೂನ್ಯ ಎಂದು ತಿಳಿಸಿದ್ದು ಹಾಸ್ಯಾಸ್ಪದವಾಗಿದೆ ಎಂದು ನೇರವಾಗಿ ಮುಖ್ಯಮಂತ್ರಿಗಳ ವಿರುದ್ದ ಹರಿಹಾಯ್ದರು. ಈಗಾಗಲೇ ಸುಮಾರು 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಿದ್ದು ಎನ್ಆರ್ಐಗೆ ನೀಡಿದ್ದು ಸಿಇಒ ಅವರು ಅನುಮೋದಿಸಿದ್ದಾರೆ. ಪತ್ರಿಕೆಗಳಲ್ಲಿ ಬಂದ ವಿಚಾರ ಸತ್ಯಕ್ಕೆ ದೂರವಾದ ಮಾತು. ತಿಪಟೂರು ನಗರದ ರಸ್ತೆಗಳ ನಿರ್ಮಾಣಕ್ಕೆ 54 ಲಕ್ಷ ಸಲ್ಲಿಸಿದ್ದು ಗ್ರಾಮೀಣ ಭಾಗದ ರಸ್ತೆ ಕಾಮಗಾರಿಗಳಿಗಾಗಿ ಎನ್ಆರ್ಜಿಎ ಕನ್ವರ್ಜೆನ್ಸ್ನಲ್ಲಿ 54 ಕೋಟಿ ಅನುದಾನ ಕೇಳಿದ್ದು ಸಿಇಒರವರು 1.25 ಕೋಟಿಗೆ ಅನುಮೋದನೆ ನೀಡಿದ್ದಾರೆ ಎಂದರು. ಈ ಮುಖ್ಯಮಂತ್ರಿಯ ಬಗ್ಗೆ ಅನುಮಾನ ಬರುವಂತಹ ಸ್ಥಿತಿ ಇದೆ. ಯಾವ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಈ ಪತ್ರವನ್ನ ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿದ್ರು ಮತ್ತು ಶಾಸಕರಿಗೆ ಕಳಿಸಿದ್ರು ಅನ್ನುವಂಥದ್ದು ಅವರ ಆಡಳಿತದ ವೈಖರಿಯನ್ನ, ಅವರಿಗೆ ಆಡಳಿತದ ಮೇಲಿರುವಂತ ಹೋಲ್ಡನ್ನ ತೋರಿಸುತ್ತೆ. ಯಾವ್ದಾದ್ರು ಮುಖ್ಯಮಂತ್ರಿಗೆ ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಇನ್ಫಾರ್ಮೇಶನ್ ಬಂದಿದ್ರೆ ಅದು ಡಿಸಿಯಿಂದ ಬರಬೇಕಾದಂತ ಸಿಇಒಗಳಿಂದ ಬರಬೇಕಾದಂತ ವ್ಯವಸ್ಥೆ ನನ್ನ ಗೊತ್ತಿದ್ದಂಗಿದೆ. ಯಾವ ಡಿಸಿ ಇಲ್ಲಿ ಎಂಎಲ್ಎಗಳಿಗೆ 75 ಲಕ್ಷಕ್ಕೆ ನೀವು ಕೆಲಸ ಕೊಡಿ ಅಂತ ಕೇಳಿ ನಮಗೆ ಪತ್ರ ಬರೀತಾರೆ, ಅದೇ ದಿನಗಳಲ್ಲಿ ಮುಖ್ಯಮಂತ್ರಿ 0 ಉಪಯೋಗ ಇದೆ ಅಂತೇಳಿ ಪತ್ರಿಕೆಗಳು ಬರೀತಾರೆ. ಆ ಪತ್ರಿಕೆಗಳು ಸಹಿತ ಬೇಜವಾಬ್ದಾರಿ ತಂದಲ್ಲಿ ನಾನು ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಸುಮ್ಮನೆ ಕೂರುವುದಿಲ್ಲ ಎಂದ ಅವರು, ಜಿಲ್ಲೆಯಲ್ಲಿ ಆಡಳಿತ ಕುಸಿದಿದ್ದು ರೂಲಿಂಗ್ ಪಾರ್ಟಿ ಎಂಎಲ್ಎಗಳ ಕ್ಷೇತ್ರಗಳು ಕೂಡ ಅಭಿವೃದ್ಧಿ ಇಲ್ಲದಂತಾಗಿದೆ. ಹಿಂದಿನ ಸರ್ಕಾರದಲ್ಲಿ ಗ್ರಾಮ ಪಂಚಾಯತಿ ನೌಕರರಿಗೆ 6 ತಿಂಗಳುಗಳಿಂದ ಸಂಬಳ ಬಂದಿಲ್ಲ, ಆಸ್ಪತ್ರೆ ಕಾಂಟ್ರಾಕ್ಟ್ ನೌಕರರಿಗೆ ಇನ್ನೂ ಕೂಡ ಸಂಬಳ ಬಂದಿಲ್ಲ, ಸಂಧ್ಯಾ ಸುರಕ್ಷಾ ಯೋಜನೆ ಹಾಗೂ ಮನೆ ನಿರ್ಮಾಣ ಕಾರ್ಯಗಳಿಗೆ ಯಾವುದೇ ರೀತಿಯಾದಂತೆ ಹಣ ಇಲ್ಲಿವರೆಗೂ ಕೂಡ ಒಬ್ಬ ಫಲಾನುಭವಿಗಳಿಗೂ ಬಂದಿಲ್ಲ ಎಂದು ಆಪಾದಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳು ಆದ ಜಿ ಪರಮೇಶ್ವರ್ ಅವರು ಕಾಟಾಚಾರಕ್ಕೆ ಎಂಬಂತೆ ವರ್ಷಕ್ಕೆ 1 ಸಲ ಮಾಡುವ ಅತಿಥಿ ಕಾರ್ಯದಂತೆ ಕೆಡಿಪಿ ಸಭೆಯನ್ನ ಮಾಡುತ್ತಾರೆ ಎಂದು ತಿಳಿಸಿದ ಅವರು, ಯಾವುದೇ ಕಾರಣಕ್ಕೂ ಅಭಿವೃದ್ಧಿಯ ವಿಚಾರದಲ್ಲಿ ಮಲತಾಯಿ ಧೋರಣೆ ಮಾಡಬಾರದು ಅಂತ ಸರ್ಕಾರಕ್ಕೆ ಇದೇ ವೇಳೆ ಎಚ್ಚರಿಕೆ ನೀಡಿದರು. ಇದೇ ವೇಳೆ ಬಿಜೆಪಿ ಮುಖಂಡ ಹರಿಸಮುದ್ರ ಗಂಗಾಧರ್ ಹಾಜರಿದ್ದರು. ಗುಬ್ಬಿಯ ಇತಿಹಾಸ ಪ್ರಸಿದ್ಧ ಆಲದಕೊಂಬೆಯಮ್ಮನವರ ಜಾತ್ರೆಯಲ್ಲಿ 31 ಗ್ರಾಮಗಳ ಭಕ್ತರು ವಿಶೇಷ ಆರತಿ ಮಾಡುವ ಮೂಲಕ ಭಕ್ತಿ ಸಮರ್ಪಿಸಿದರು. ಗುಬ್ಬಿಯ ಇತಿಹಾಸ ಪ್ರಸಿದ್ಧ ಶ್ರೀ ಆಲದಕೊಂಬೆಯಮ್ಮನವರ ಜಾತ್ರಾ ಮಹೋತ್ಸವ 31 ಗ್ರಾಮಗಳ ಭಕ್ತರು ವಿಶೇಷ ಆರತಿ ಮಾಡುವ ಮೂಲಕ ತಮ್ಮ ಭಕ್ತಿ ಸಮರ್ಪಣೆ ಮಾಡಿದರು. ತಾಲೂಕಿನ ಹೊಸಹಳ್ಳಿ ಕ್ರಾಸ್ನಲ್ಲಿರುವ ಆಲದಕೊಂಬೆಯಮ್ಮನವರ ದೇವಾಲಯದಲ್ಲಿ 3 ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ಸುಮಾರು 31 ಹಳ್ಳಿಗಳ ಭಕ್ತರು 1,000 ರಿಂದ 20,000 ರವರೆಗೆ ಹಣ ಖರ್ಚು ಮಾಡಿ ಒಬ್ಬರಿಗಿಂತ ಒಬ್ಬರು ವಿಭಿನ್ನ ರೀತಿಯಲ್ಲಿ ಆರತಿಯನ್ನು ಮಾಡುವ ಮೂಲಕ ಸುತ್ತಮುತ್ತಲ ಗ್ರಾಮಗಳ ಜನರನ್ನು ತನ್ನತ್ತ ಸೆಳೆಯುವ ಕೆಲಸವನ್ನು ಭಕ್ತರು ಮಾಡುತ್ತಾರೆ. 3 ದಿನಗಳ ಕಾಲ ನಡೆಯುವ ಈ ಜಾತ್ರೆಯಲ್ಲಿ ಭಕ್ತರು ತಯಾರಿಸಿದ ಆರತಿಯನ್ನ ಪ್ರತಿ ಗ್ರಾಮಗಳಿಂದ ವಿವಿಧ ವಾದ್ಯಗಳ ಮೂಲಕ ರಾತ್ರಿ ಬಂದು ಬೆಳಗಿನ ಜಾವ ಅಮ್ಮನವರ ತವರು ಮನೆಯಾದ ಪ್ರಭುವನಹಳ್ಳಿಯಿಂದ ಎತ್ತಿನ ಗಾಡಿಯ ಮೂಲಕ ರಥವನ್ನು ಹಾಗೂ ಆರತಿಯನ್ನು ತರಲಾಗುತ್ತದೆ. ನಂತರ ದೇವಾಲಯದ ಆವರಣದಲ್ಲಿ ಮೆರವಣಿಗೆ ಮಾಡುವ ಮೂಲಕ ಆರತಿ ಹಾಗೂ ದೇವರನ್ನು ಹೊತ್ತ ಭಕ್ತರು ದೇವಾಲಯದ ಮುಂಭಾಗದಲ್ಲಿ ಹಾಕಿದ್ದ ಕೊಂಡವನ್ನು ಹಾಯುವ ಮೂಲಕ ತಮ್ಮ ಹರಕೆಯನ್ನು ತೀರಿಸುವ ವಿಶೇಷ ಆಚರಣೆ ನಡೆಯುತ್ತದೆ. ಸರ್ಕಾರಿ ಶಾಲೆಗಳು ಅಂದ್ರೆ ಮೂಗು ಮುರಿಯೋ ಈ ಕಾಲದಲ್ಲಿ ಈ ಸರ್ಕಾರಿ ಶಾಲೆಗೆ ಎಲ್ಲಿಲ್ಲದ ಬೇಡಿಕೆ. ಆ ಶಾಲೆ ಯಾವುದು ಅಂದ್ರ ಈ ಸ್ಟೋರಿ ನೋಡಿ.
ಸರ್ಕಾರಿ ಶಾಲೆಗಳು ಮಕ್ಕಳಿಲ್ಲದೆ ಮುಚ್ಚುತ್ತಿರುವ ಈ ದಿನಗಳಲ್ಲಿ ಖಾಸಗಿ ಶಾಲೆಗೆ ಸೆಡ್ಡು ಹೊಡೆಯುತ್ತಿದೆ ಕಾಡಶೆಟ್ಟಿಹಳ್ಳಿ ಸರ್ಕಾರಿ ಶಾಲೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಾಡಶೆಟ್ಟಿಹಳ್ಳಿಯ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಲು ಪೋಷಕರು ಮುಗಿಬೀಳುತ್ತಿದ್ದಾರೆ. ಹೌದು, ಈ ಹಳ್ಳಿಯಲ್ಲಿನ ಮನೆಗಳ ಸಂಖ್ಯೆ ಕೇವಲ 80, ಜನಸಂಖ್ಯೆ 200. ಇಡೀ ಊರು ತಡಕಾಡಿದರೂ ಪ್ರಾಥಮಿಕ ಶಾಲೆ ಕಲಿಯುವ ಮಕ್ಕಳ ಸಂಖ್ಯೆ 20 ದಾಟಿಲ್ಲ. ಆದರೆ ಇಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳ ಸಂಖ್ಯೆ 280 ದಾಟಿದೆ. ಈಗಲೂ ದಾಖಲಾತಿ ಬಂದರೆ ಮಕ್ಕಳನ್ನು ಸೇರಿಸಲು ಪೋಷಕರು ಸರತಿಯಲ್ಲಿ ನಿಲ್ಲುತ್ತಾರೆ. ಕಾಡಶೆಟ್ಟಿಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಗಿರುವ ಸಾಮರ್ಥ್ಯ ಆಕರ್ಷಣೀಯ ಶಕ್ತಿಯೇ ಅಂಥದ್ದು. ಈ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ವರ್ಗದ ಮಕ್ಕಳು ಓದುತ್ತಿದ್ದಾರೆ. 2015-16 ವರ್ಷದಿಂದೀಚೆಗೆ ಶಾಲಾ ದಾಖಲಾತಿ ದುಪ್ಪಟ್ಟಾಗಿದೆ. ರಚನಾತ್ಮಕ ಚಟುವಟಿಕೆ ಆಧಾರಿತ ಶಿಕ್ಷಣ ನೀಡಲು ಶಾಲೆಯ ಶಿಕ್ಷಕರು ಅನುಸರಿಸಿದ ಕ್ರಮಗಳಿಗೆ ಮನಸೋತ ಪೋಷಕರು ತಮ್ಮ ಮಕ್ಕಳನ್ನು ಇಲ್ಲಿಗೆ ಸೇರಿಸಲು ದೌಡಾಯಿಸುತ್ತಿದ್ದಾರೆ. ಈ ಸುಧಾರಣೆಯಿಂದಾಗಿ ಖಾಸಗಿ ಶಾಲೆಗಳನ್ನು ತೊರೆದು ಈ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸುವಂತಾಗಿದೆ. ಅಷ್ಟೇ ಅಲ್ಲ, ಇಂಥ ಸರ್ಕಾರಿ ಶಾಲೆಯಲ್ಲಿ ತಮ್ಮ ಮಕ್ಕಳು ಓದುತ್ತಿದ್ದಾರೆ ಎಂದು ಪೋಷಕರು ತಮ್ಮ ನೆಂಟರಿಷ್ಟರಲ್ಲಿ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಾರೆ. ಗುಬ್ಬಿ ತಾಲೂಕಿನ ಕಾಶಿಟಿಲೆಯೊಳಗೆ ಒಂದು ಸಂಭ್ರಮದ ದಿನ ಅಂತ ನಾನು ಅನ್ಕೊಂತಿದ್ದೀನಿ. ಇಲ್ಲಿ ರಾಷ್ಟ್ರಮಟ್ಟದ ಒಂದು ಕಲಾಶಿಬಿರ ನಡೀತಾ ಇದೆ. ಸೌತ್ ಸೆಂಟ್ರಲ್ ಝೋನ್ ನಾಗ್ಪುರ್ ಅವರು ಆ ಕಲಾಶಿಬಿರವನ್ನು ನಡೆಸ್ತಿದ್ದಾರೆ. ಇಲ್ಲಿ ನಮ್ಮ ದೇಶದ ನಾನಾ ರಾಜ್ಯಗಳಿಂದ ಸುಮಾರು ಒಂದು 20 ಜನ ಕಲಾವಿದರಲ್ಲಿ ಬಂದು ತಮ್ಮ ತಮ್ಮದಾದಂಥ ಶೈಲಿನಲ್ಲಿ ಆಯಾ ರಾಜ್ಯದ ಕಲ್ಚರ್ಗಳನ್ನ ತೋರಿಸುವಂಥ ಸಾಂಸ್ಕೃತಿಕವಾದ ಟ್ರೆಡಿಷನಲ್ಗಳಂಥ ಚಿತ್ರಗಳನ್ನ ಇಲ್ಲಿ ಭಿತ್ತಿತ್ರಗಳನ್ನ ಬರೀತಿದ್ದಾರೆ. ಇದು ನಮಗೆ ಒಂದು ಅವಕಾಶ ಸಿಕ್ಕೋದು ಭಾಳ ಸಂತೋಷ ಅನಿಸುತ್ತೆ. ಇದು ನಮ್ಮ ಅದೃಷ್ಟ ಅಂತ ಅನಿಸುತ್ತೆ. ಯಾಕಂದರೆ ಇಡೀ ಈ ರಾಜ್ಯ ನಮ್ಮ ರಾಷ್ಟ್ರದಲ್ಲೇ ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ತಿಳ್ಕೊಂಡಾಗ ಎಲ್ಲ ನಾವೆಲ್ಲ ಮೊದಲು ಕ್ಯಾನ್ವಸ್ಗಳ ಮೇಲೆ ಪೇಂಟಿಂಗ್ ಮಾಡಿ ಅದನ್ನು ಅವ್ರು ತಗೊತಾ ಇದ್ರು. ಆದರೆ ಗೋಡೆಗಳ ಮೇಲೆ ಪೇಂಟಿಂಗ್ ಮಾಡಬೇಕು ಅಂತ ಒಂದು ಮನಸ್ಸಿಗೆ ಬಂದಾಗ ಅದು ಆಯ್ಕೆ ಆಗಿದ್ದು ಕರ್ನಾಟಕದಲ್ಲಿ ನಮ್ಮ ಗುಬ್ಬಿ ತಾಲೂಕಿನ ಕಾಶೆಟ್ಟಿಯಲ್ಲಿ ಕೇಂದ್ರ ಮಾತ್ರ. ಇದನ್ನು ಇವರು ಆಯ್ಕೆ ಮಾಡಿ ಇಲ್ಲಿ ರಾಷ್ಟ್ರಮಟ್ಟದ ಕಲಾವಿದರುಗಳನ್ನ ಕರೆಸಿ ಇಲ್ಲಿ ಒಂದು ಒಳ್ಳೆ ಶಿಬಿರ ಮಾಡ್ತಿದ್ದಾರೆ. ಇಲ್ಲಿನ ಜನಾಂಗಗಳಿಗೂ ಮತ್ತು ಇಲ್ಲಿನ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಆಗಲಿ ಅಕ್ಕಪಕ್ಕದ ಜನಗಳಿಗೂ ಆಗಲಿ ಇದೊಂದು ಇಂಪ್ರೆಸ್ ಆಗಿದೆ. ಈ ಕಲೆಯನ್ನು ನೋಡೋಂಥ ಒಂದು ಅವಕಾಶ ಸಿಕ್ಕಿದೆ. ಇಷ್ಟೆಲ್ಲ ಹೇಗೆ ಸಾಧ್ಯವಾಯಿತು ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ರಾಜ್ಯ ಘಟಕದ ಅಧ್ಯಕ್ಷ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯ ಕೆ ಸತೀಶ್ ಈ ಶಾಲೆಯ ಉನ್ನತೀಕರಣಕ್ಕೆ ಕೈಜೋಡಿಸಿದ್ದಾರೆ. ಅವರ ಪ್ರಯತ್ನಕ್ಕೆ ಶಾಲೆಯ ಶಿಕ್ಷಕರು ಹೆಗಲು ಕೊಟ್ಟಿದ್ದಾರೆ. ಹೀಗಾಗಿ 2ನೇ ಬಾರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿರುವ ಅವರು ಶಿಕ್ಷಕರ ಸಹಕಾರದೊಂದಿಗೆ ಶಾಲೆಯ ಅಭಿವೃದ್ಧಿಗೆ ಇನ್ನಷ್ಟು ಕಾರ್ಯಕ್ರಮ ರೂಪಿಸುತ್ತಿದ್ದಾರೆ. ಇವರೆಲ್ಲರ ಪ್ರಯತ್ನದ ಜೊತೆಗೆ ಬಿಜಯಶ್ರೀ ಅವರು ರಾಜ್ಯಸಭಾ ಸದಸ್ಯರಿದ್ದಾಗ ಈ ಶಾಲೆಯ ಶೈಕ್ಷಣಿಕ ಪ್ರಗತಿ ಗಮನಿಸಿ 1.30 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಇದರ ನೆರವಿನಲ್ಲಿ ಬಯಲುರಂಗ ಮಂದಿರ, ಗ್ರಂಥಾಲಯ, ಭಾಷಾ ಪ್ರಯೋಗಾಲಯ, ಒಳಾಂಗಣ ರಂಗಮಂದಿರ ನಿರ್ಮಾಣವಾಗಿದೆ. ಇದರ ಜೊತೆಗೆ ಓರಾಕಲ್ ಸಂಸ್ಥೆ, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, ಶಾಲೆಯ ಹಳೆಯ ವಿದ್ಯಾರ್ಥಿ ಸಂಘ, ಶಾಲಾ ಅಭಿವೃದ್ಧಿ ಸಂಸ್ಥೆ ಸೇರಿ ಈ ಶಾಲೆಯ ಬೆಳವಣಿಗೆಗೆ ಸಹಕಾರ ನೀಡಿವೆ. ಈ ಶಾಲೆಯಲ್ಲಿ ಏನೇನಿದೆ ಅಂತ ನೋಡೋದಾದರೆ 2 ಎಕರೆ ವಿಸ್ತೀರ್ಣ ಶಾಲಾ ಆವರಣ ಇದೆ. 13 ತರಗತಿ ಕೊಠಡಿಗಳಿದ್ದು ಕಂಪ್ಯೂಟರ್ ಲ್ಯಾಬ್, ಸೋಲಾರ್ ವಿದ್ಯುತ್, ಸ್ಮಾರ್ಟ್ ಕ್ಲಾಸ್, ಪ್ರತ್ಯೇಕ ಶೌಚಾಲಯ, 5000 ಪುಸ್ತಕ ಸಂಗ್ರಹವಿರುವ ಗ್ರಂಥಾಲಯ, ಭಾಷಾ ಪ್ರಯೋಗಾಲಯ, ಬಯಲು ರಂಗಮಂದಿರ, ಕ್ರೀಡಾಂಗಣವಿದೆ. 96x26 ವಿಸ್ತೀರ್ಣದಲ್ಲಿ ಜಿವಿ ಮಾಲತಮ್ಮ ರಂಗಮಂದಿರ ಮಕ್ಕಳ ಭವಿಷ್ಯ ರೂಪಿಸುತ್ತಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕಾಡಶೆಟ್ಟಿಹಳ್ಳಿ ಒಂದು ವಿಶೇಷವಾದಂತಹ ಶಾಲೆ ಅಂತಕ್ಕಂಥ ಹೆಸರನ್ನ ಈ ಭಾಗದಲ್ಲಿ ಗಳಿಸಿದೆ. ಅಂದರೆ ಈ ಶಾಲೆ ಒಂದು ಸರ್ಕಾರಿ ಶಾಲೆಯಾಗಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಒಳಗೊಂಡಿರುವಂಥ ಶಾಲೆ. ಶಾಲೆಯ ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡಲಿಕ್ಕೆ, ವಿಜ್ಞಾನವನ್ನು ಪ್ರಾಯೋಗಿಕವಾಗಿ ಅರಿತುಕೊಳ್ಳಲಿಕ್ಕೆ ಬೇಕಾದಂಥ ವಿಜ್ಞಾನದ ಪ್ರಯೋಗಾಲಯ, ಜ್ಞಾನದ ಪ್ರಪಂಚದ ಎಲ್ಲ ಜ್ಞಾನವನ್ನು ಅರ್ಜನೆ ಮಾಡಲಿಕ್ಕೆ ಒಂದು ಗ್ರಂಥಾಲಯ, ಒಳ್ಳೆಯ ಆಟದ ಮೈದಾನ, ಮಕ್ಕಳಲ್ಲಿರುವಂಥ ಸಾಂಸ್ಕೃತಿಕ ರಂಗಕಲೆಗಳನ್ನು ವಿಕಸನ ಮಾಡಲಿಕ್ಕೆ ಒಂದು ಅದ್ಭುತವಾದಂಥ ರಂಗಮಂದಿರ, ಆಮೇಲೆ ಒಳ್ಳೆ ಎಲ್ಲ ಥರದ ಸೌಕರ್ಯಗಳನ್ನು ಹೊಂದಿರುವಂಥ ಒಂದು ಶಾಲೆ ಇದಾಗಿದೆ. ಕಾಡಶೆಟ್ಟಿಹಳ್ಳಿ ಮಾತ್ರವಲ್ಲ, ಈ ಹಳ್ಳಿಯ ಆಸುಪಾಸಿನ 5 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗೆ 32 ಹಳ್ಳಿಗಳ ಮಕ್ಕಳು ಈ ಶಾಲೆಗೆ ಬರುತ್ತಿದ್ದಾರೆ. 20 ಕಿಲೋಮೀಟರ್ ದೂರದಿಂದ ಪೋಷಕರು ತಮ್ಮ ಮಕ್ಕಳನ್ನು ಕಳುಹಿಸುತ್ತಿದ್ದಾರೆ. ಶಾಲೆಯಲ್ಲಿ ಶೈಕ್ಷಣಿಕ ವಾತಾವರಣ ಗಮನಿಸಿ ಪ್ರತಿ ಹಳ್ಳಿಯ ಪೋಷಕರೇ ಜವಾಬ್ದಾರಿ ತೆಗೆದುಕೊಂಡು ಶಾಲಾ ವಾಹನ ಮಾಡಿ ಕಳುಹಿಸುತ್ತಿದ್ದಾರೆ.
ಶಾಲೆಯಲ್ಲಿ 5,000 ಪುಸ್ತಕಗಳಿರುವ ಪುಟ್ಟ ಸುಸಜ್ಜಿತ ಗ್ರಂಥಾಲಯವಿದ್ದು ವಿದ್ಯಾರ್ಥಿಗಳ ಜ್ಞಾನ ಹೆಚ್ಚಿಸುತ್ತಿದೆ. ಗಾಂಧೀಜಿಯವರ 100ನೇ ಜನ್ಮ ವರ್ಷಾಚರಣೆ ನೆನಪಲ್ಲಿ ನಿರ್ಮಿಸಿದ ಶಾಲಾ ಕಟ್ಟಡದಲ್ಲಿ ಗಾಂಧೀಜಿಯವರ 150ನೇ ಜನ್ಮ ವರ್ಷಾಚರಣೆ ಕಾರ್ಯಕ್ರಮ ನಡೆಯುತ್ತಿದೆ. ಮಕ್ಕಳಿಗಾಗಿ ಈ ಕೊಠಡಿಯನ್ನು ವಿಶಿಷ್ಟವಾಗಿ ವಿನ್ಯಾಸ ಮಾಡಿದ್ದಾರೆ. ಮಕ್ಕಳು ಸ್ಥಳೀಯ ಇತಿಹಾಸ, ಸಂಸ್ಕೃತಿ, ಪರಿಸರದ ಬಗ್ಗೆ ಕಾಳಜಿ ಬೆಳೆಸಿಕೊಳ್ಳುತ್ತಿದ್ದಾರೆ. ಇದಕ್ಕಾಗಿ ಶಾಲೆಯ ಆವರಣದಲ್ಲಿ ಹುಣಸೆ ಮರದಡಿಯಲ್ಲಿ ಕಲಾಂಕಟ್ಟೆ ಎಂಬ ವೇದಿಕೆ ನಿರ್ಮಾಣವಾಗಿದೆ. ಬಿಡುವಿನ ವೇಳೆಯಲ್ಲಿ ಈ ಅಂಗಳದಲ್ಲೇ ಕುಳಿತು ಮಕ್ಕಳು ಕಲಿಯುತ್ತಾರೆ. ಇನ್ನು ಮಕ್ಕಳಿಗೆ ಪ್ರವಾಸ ಭಾಗ್ಯ, ರಂಗಭೂಮಿ ಶಿಕ್ಷಣಕ್ಕಾಗಿ ಗೌರವ ಶಿಕ್ಷಕರ ನೇಮಕ, ಚಿತ್ರಕಲೆ, ಸಂಗೀತ ಅಭ್ಯಾಸಕ್ಕಾಗಿ ಸಂಪನ್ಮೂಲ ವ್ಯಕ್ತಿಗಳ ಬಳಕೆ, ಹೀಗೆ ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ. ಈ ಎಲ್ಲ ಕಾರಣ ಉತ್ತಮ ಶಿಕ್ಷಣ ದೊರೆಯುತ್ತಿರುವುದರಿಂದ ಪೋಷಕರು ತಮ್ಮ ಮಕ್ಕಳನ್ನು ಇಲ್ಲಿಗೆ ಸೇರಿಸಲು ತುದಿಗಾಲಲ್ಲಿ ನಿಲ್ಲುತ್ತಾರೆ. ಒಂದು ಸರ್ಕಾರಿ ಶಾಲೆ ಈ ಮಟ್ಟಕ್ಕೆ ಬೆಳೆದು ಎಲ್ಲರನ್ನು ಆಕರ್ಷಣೆ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ. ತುಮಕೂರಿನಲ್ಲಿ ತುಮಕೂರು ಮರ್ಚೆಂಟ್ಸ್ ಕ್ರೆಡಿಟ್ ಕೋಆಪರೇಟಿವ್ನ 14ನೇ ಸರ್ವ ಸದಸ್ಯರ ವಾರ್ಷಿಕ ಸಭೆ ನಡೆಯಿತು. ತುಮಕೂರು ಮರ್ಚೆಂಟ್ಸ್ ಕ್ರೆಡಿಟ್ ಕೋಆಪರೇಟಿವ್ನ 14ನೇ ಸರ್ವ ಸದಸ್ಯರ ವಾರ್ಷಿಕ ಸಭೆಯು ನಡೆಯಿತು. ಟಿಎಂಸಿಸಿಯ ಅಧ್ಯಕ್ಷ ಎನ್ಎಸ್ ಜಯಕುಮಾರ್ ಸಭೆಯನ್ನು ಉದ್ದೇಶಿಸಿ ಸದಸ್ಯರುಗಳು ನೀಡಿದ ಸಲಹೆ ಸಹಕಾರ ಬೆಂಬಲದಿಂದಾಗಿ ರಾಜ್ಯ ಮಟ್ಟದಲ್ಲೇ ಉನ್ನತ ಶ್ರೇಣಿಯಲ್ಲಿ ಗುರುತಿಸಿಕೊಂಡಿದೆ ಎಂದು ಅಧ್ಯಕ್ಷರು ಹೇಳಿದರು. 2018 ಮತ್ತು 19ನೇ ಸಾಲಿನಲ್ಲಿ 82,738 ಗ್ರಾಹಕರು ಸದಸ್ಯರನ್ನು ಹೊಂದಿದ್ದು 796,79,00,000 ಠೇವಣಿ ಸ್ವೀಕರಿಸಿದ್ದು ಇದರಲ್ಲಿ 725.45 ಕೋಟಿ ರು ಸಾಲ ನೀಡಲಾಗಿದೆ ಎಂದರು. 21,26,00,000 ನಿವ್ವಳ ಲಾಭ ಹೊಂದಿದ್ದು ಲಾಭದ ಹಂಚಿಕೆಯಲ್ಲಿ ಶೇಕಡ 15% ಡಿವಿಡೆಂಡ್ ನೀಡಲಾಗುವುದು ಎಂದು ಅಧ್ಯಕ್ಷರು ಹೇಳಿದರು. ರಿಸರ್ವ್ ಬ್ಯಾಂಕ್ ಸಹಕಾರಿ ಸಂಸ್ಥೆಗಳಿಗೆ ಮಲತಾಯಿ ಧೋರಣೆ ನೀಡುತ್ತಿದೆ ಎಂದು ಜಯಕುಮಾರ್ ಆರೋಪಿಸಿದರು. ನಮ್ಮ ಸಂಸ್ಥೆಯ ನಿರ್ದೇಶಕರು ಯಾವುದೇ ಸ್ವಾರ್ಥ ಇಲ್ಲ, ಸೇವೆಗೆ ಮೊದಲ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಸಾಮಾಜಿಕವಾಗಿ ನಾವು ತೊಡಗಿಸಿಕೊಂಡಿದ್ದೀವಿ. ರೀಸೆಂಟ್ ಆಗಿ ಬಹಳ ಅತಿ ನಮ್ಮ ಇದರಲ್ಲಿ ತಾಲೂಕು ಹಳ್ಳಿಗಳಲ್ಲಿ ಒಂದು ಚಿಕ್ಕೂರು, ಒಂದು ಹುಳಿಯಾರ, ಒಂದು ಚಿಕ್ಕನಾಗಿದೆ. ಅತಿ ಬಡತನ ಸ್ಕೂಲ್ಗಳು ಮಕ್ಕಳಿಗೆ ಓದೋದಕ್ಕೆ ಡೆಸ್ಕೇ ಇಲ್ಲ. ಸುಮಾರು ಹೆಚ್ಚು ಕಮ್ಮಿ ಒಂದು 100 ರಿಂದ 125 ಡೆಸ್ಕ್ ಕೊಟ್ಟು ಎಲ್ಲ ಮೂರ್ಸ್ಕೊಂಡು ಹಂಚಿದ್ವಿ. ರಿಸರ್ವ್ ಬ್ಯಾಂಕ್ ಅಂತ ಕೋಆಪರೇಟಿವ್ ಬ್ಯಾಂಕ್ ಬಗ್ಗೆ ಮಾಡ್ತಾ ಇದ್ದವ್ರೆ ಎಂಟೈರ್ ಕೋಆಪರೇಟಿವ್ ಬ್ಯಾಂಕ್ ನಾಟ್ ಓನ್ಲಿ ಸೊಸೈಟಿ ಅವ್ರಿಗೇನು ಅಂಟೈರ್ ಕೋಆಪರೇಟಿವ್ ಅಂತ ಕಲ್ ಮಾಡ್ಬೋದು. ನ್ಯಾಷನಲ್ ಬ್ಯಾಂಕ್ ಸರ್ವಿಸ್ ಸಿಗಲ್ಲ, ನಾವು ಕೇಳಿದ ಫೆಸಿಲಿಟಿ ಸಿಗಲ್ಲ, ಏನು ಸಿಗಲ್ಲ. ಇವತ್ತು ಏನಾದ್ರು ಮಾತು ಅನ್ಸಮ್ಮ ನಮ್ಮ ಜನ ಏನಾದ್ರು ಒಂದು ರಿವಾರ್ಡು ಸಣ್ಣ ಮಕ್ಕಳ ಏನಾದ್ರು ಮಾಡ್ತಾವ್ರೆ, ಒಂದು 5 ಕೋಟಿ 10 ಕೋಟಿ ಸಾಲ ತಗೊಂಡು ಮಾಡ್ತಾವ್ರೆ ಅಂತ ಏನಾದ್ರು ಇದ್ರೆ ಅದು ಸಹಕಾರಿ ಕ್ಷೇತ್ರದಿಂದ ಕೋಆಪರೇಟಿವ್ ಬ್ಯಾಂಕ್ಸ್ ಫೆಸಿಲಿಟೀಸಿಂದ ಅಂತ ಮಾತ್ರ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಚ್ಛಪಡ್ತೀನಿ. ಅವರು ಕೆಲವರು 5 ಲಕ್ಷ ಕೊಡ್ಬೋದು, 10 ಲಕ್ಷ ಕೊಡ್ಬೋದು, 5 ಕೋಟಿ ಕೊಡ್ಬೋದು. ಇವತ್ತು ಸೀಟ್ ನೆಸೆಸರಿ, ಯಾರ ಹತ್ರ ಹೋಗ್ತಾರೆ? ಇಂಥ ಸಮಸ್ಯೆಗಳು ಹುಟ್ಟಿರೋದ್ರಿಂದ ಇನ್ನು ನಾವೆಲ್ಲ ಒಂದು ವ್ಯವಹಾರ ಮಾಡಿಕೊಂಡು ನಂಬಿಕೆ ಉಳಿಸ್ಕೊಂಡು ಬರ್ತಾ ಇರೋದು. ಅಂತ ಸಂದರ್ಭದಲ್ಲಿ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರನ ಉಪಾಧ್ಯಕ್ಷ ಶ್ರೀಕರ, ನಿರ್ದೇಶಕ ಮೋಹನ್ ಸೇರಿದಂತೆ ಹಲವಾರು ನಿರ್ದೇಶಕರುಗಳು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕಿನ ಕೆರೆಗಳಿಗೆ ಎತ್ತಿನ ಹೊಳೆ ಯೋಜನೆಯಲ್ಲಿ ನೀರು ಹರಿಸಿದರೆ ಮಾತ್ರ ಕಾಮಗಾರಿಗೆ ಅವಕಾಶ ಕಲ್ಪಿಸುವುದಾಗಿ ದೊಡ್ಡಗುಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ಕೆರೆಗಳಿಗೆ ಎತ್ತಿನ ಹೊಳೆ ಯೋಜನೆಯಲ್ಲಿ ನೀರು ಹರಿಸಿದರೆ ಮಾತ್ರ ಮುಂದಿನ ಕಾಮಗಾರಿ ಮಾಡಲು ನಮ್ಮ ರೈತರು ಸಹಕಾರ ನೀಡುವುದು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕ ಪ್ರಸಾದ್ ತಿಳಿಸಿದರು. ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಗ್ರಾಮದಲ್ಲಿ ಈ ಭಾಗದ 8 ಗ್ರಾಮಗಳ ರೈತರು ಎತ್ತಿನಹೊಳೆ ಯೋಜನೆ ತುಮಕೂರು ಆಡಳಿತಾಧಿಕಾರಿಗಳ ಅವರ ಅಧ್ಯಕ್ಷತೆಯಲ್ಲಿ ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆ ಕಲ್ಪಿಸುವ ಸಂಬಂಧ ಗ್ರಾಮಸಭೆ ನಡೆಯಿತು. ಈ ಸಭೆಯಲ್ಲಿ ಹೇಮಾವತಿ ಯೋಜನೆಯಿಂದಲೂ ಸಹ ನಮಗೆ ಯಾವುದೇ ರೀತಿಯ ಲಾಭವಾಗಿಲ್ಲ, ಹಾಗಾಗಿ ನಮ್ಮ ಭಾಗದಲ್ಲಿ ಹರಿದು ಹೋಗುತ್ತಿರುವ ಎತ್ತಿನಹೊಳೆಯ ಮೂಲಕ ನಮಗೆ ನೀರು ಹರಿಸಿ ನಂತರ ಮುಂದೆ ತೆಗೆದುಕೊಂಡು ಹೋಗಲು ಅಧಿಕಾರಿಗಳಿಗೆ ಕಡಕ ಎಚ್ಚರಿಕೆ ನೀಡಿದರು. ಅಪರ ಜಿಲ್ಲಾಧಿಕಾರಿ ಚನ್ನಬಸಪ್ಪ ಮಾತನಾಡಿ, ಈ ಯೋಜನೆಯಲ್ಲಿ ಯಾರೇ ತಮ್ಮ ವಾಸದ ಮನೆಗಳನ್ನು ಕಳೆದುಕೊಳ್ಳುತ್ತಿದ್ದರೆ ಅವರಿಗೆ 5 ಲಕ್ಷ ಪರಿಹಾರ ನೀಡಲು ಸರ್ಕಾರ ಬದ್ಧವಾಗಿದೆ, ಹಾಗೂ ಅಲ್ಲಿಂದ ಸರಕು ಸಾಮಗ್ರಿ ಬೇರೆ ಭಾಗಗಳಿಗೆ ಕೊಂಡೊಯ್ಯಲು ಸಹ ಸುಮಾರು 50,000 ಹಣವನ್ನು ನೀಡುವಂತೆ ಸರ್ಕಾರ ತಿಳಿಸಿದೆ.
ಮೊದಲು 10 ಗುಂಟೆ ಅಥವಾ 10 ಎಕರೆ ಹೋದರೆ ಬೇರೆ ಬೇರೆ ರೀತಿಯಲ್ಲಿ ಇಂತಿಷ್ಟು ದರ ಅಂತ ನಿಗದಿ ಮಾಡಲಾಗಿತ್ತು. ಆದರೆ ಈಗ ಅವೆಲ್ಲವನ್ನು ಬಿಟ್ಟು ಯಾವುದೇ ರೈತರು ತಮ್ಮ ಜಮೀನಿನ ಅರ್ಧಕ್ಕಿಂತ ಹೆಚ್ಚು ಕಳೆದುಕೊಂಡಲ್ಲಿ ಅವರಿಗೆ ಸರಿಸಮಾನವಾಗಿ 5 ಲಕ್ಷದಂತೆ ಹಣವನ್ನು ನಿಗದಿ ಮಾಡಲಾಗಿದ್ದು ಅದರಂತೆ ವಿಶೇಷ ಪರಿಹಾರವೂ ಸಹ ದೊರಕಲಿದೆ ಎಂದು ತಿಳಿಸಿದರು. ಸಭೆ ಕರೆದಿರುವ ಉದ್ದೇಶ ಏನು? ಪುನರ್ವಸತಿ, ಪುನರ್ವ್ಯವಸ್ಥೆ ಅದನ್ನು ಆಗುವಂತಹ ಕೆಲವು ವಿಚಾರಗಳು ತಾವೇನು ಸರ್ಕಾರ ಮಟ್ಟದಲ್ಲಿ ಆಗುವಂತ ಕೆಲಸಗಳನ್ನ ಹೇಳಿದಿರಿ. ತಾವೆಲ್ಲ ರಾಜಕೀಯ ಮುಖಂಡರಿದ್ದೀರಿ, ನಾಗರಿಕರಿದ್ದೀರಿ, ರೈತರಿದ್ದೀರಿ. ತಾವೆಲ್ಲರೂ ತಮ್ಮ ಅಹವಾಲನ್ನ ಒಂದು ಲಿಖಿತ ರೂಪದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅಥವಾ ನಮ್ಮ ಕಡೆ ಕೊಟ್ಟರು ನಾವು ತಲುಪಿಸ್ತೀವಿ, ತಾವು ಕೂಡ ಜಿಲ್ಲಾಧಿಕಾರಿಗಳಿಗೆ ತಲುಪಿಸ್ಬೋದು. ಒಂದು ಆಮೇಲೆ ಏನು ಎಸ್ ಎಲ್ ಎ ಓ ಹಂತದಲ್ಲಿ ಏನು ಕೆಲಸಗಳಾಗಬೇಕು, ಸುಮಾರು ಜನ ತಮ್ಮ ತಮ್ಮ ಸಮಸ್ಯೆಗಳು ಹೇಳಿದಿರಿ. ಅವನು ಕೂಡ ಎಲ್ಲವನ್ನು ಅವರು ಕೂಲಂಕುಷವಾಗಿ ಅವರೇ ಸ್ಥಳ ತನಿಖೆ ಮಾಡಿ ಬಗೆಹರಿಸ್ತಾರೆ. ತಹಸೀಲ್ದಾರಿಗೆ ರಿಲೇಟೆಡ್ ಕೆಲವೊಂದಿಷ್ಟು ವಿಷಯಗಳನ್ನ ತಾವು ಹೇಳಿದಿರಿ. ಕೆಲವೊಂದು ಹೆಸರು ಬಿಟ್ಟು ಹೋಗಿರೋದು, ಪಾನಿ ದೋಷ ಇರೋದು, ಆ ಥರದ ವಿಚಾರಗಳು ಕೂಡ ನಾನು ಅವರಿಗೆ ನಿರ್ದೇಶನ ಕೊಟ್ಟಿದ್ದೀನಿ. ಆಮೇಲೆ ಕೆಲವು RHR ಪ್ಯಾಕೇಜಲ್ಲಿ ನಮ್ಮದು ಕಡಿಮೆ ಜಮೀನಿದೆ, ಜಾಸ್ತಿ ಬರ್ಕೊಂಡಿದ್ದೀರಿ ಅಂತ ಹೇಳಿದೆ. ಅದನ್ನು ಕೂಡ ಚೆಕ್ ಮಾಡಿ ಯಾವುದೇ ರೈತರಿಗೆ ಅನ್ಯಾಯವಾಗದ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ದಕ್ಷಾಯಣಿ, ಚಿದಾನಂದ, ತಹಸೀಲ್ದಾರ್ ಮಮತಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ತುಮಕೂರಿನಲ್ಲಿ ಸಾಹಿತಿ ಬಹಾ ರಮಾಕುಮಾರಿರವರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ತುಮಕೂರಿನಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ತುಮಕೂರಿನ ಬಾಲಭವನದಲ್ಲಿ ಒಕ್ಕಲಿಗರ ಸಮುದಾಯದ ವಿವಿಧ ಘಟಕಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಸಾಹಿತಿ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಹಾ ರಮಾಕುಮಾರಿರವರಿಗೆ ಕೆಂಪೇಗೌಡ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಮಾಕುಮಾರಿ ಮಾತನಾಡಿ ಬೆಂಗಳೂರನ್ನು ಕಟ್ಟಿದ ಕೆಂಪೇಗೌಡರನ್ನು ಈ ವೇಳೆ ಸ್ಮರಿಸಿಕೊಂಡರು. ಅದು ರಾಜಧಾನಿಯಾಗಿ ಇವತ್ತಿಗೂ ಕೂಡ 500 ವರ್ಷಗಳವರೆಗೂ ಕೂಡ ಪ್ರಸ್ತುತತೆಯನ್ನು ಉಳಿಸಿಕೊಂಡಿರುವಂತಹ ಒಂದು ಕೆಲಸವನ್ನು ಮಾಡಿರುವಂತದ್ದು ಎಲ್ಲರೂ ಕಾರಣಗಳು ನಮಗೆ ಸಿಗೋದಿಲ್ಲ. ಯಾಕಂದ್ರೆ ಒಂದು 50 ವರ್ಷದ್ದು 100 ವರ್ಷದ ಜಾಸ್ತಿ ಇರುವಂಥದ್ದು ಮುನ್ನೋಟ ಇರುವಂಥದ್ದು ಅಂಥದ್ದು ಇವತ್ತು 500 ವರ್ಷಗಳ ಆದರೂ ಕೂಡ ಬೆಂಗಳೂರಿನ ಕೆಂಪೇಗೌಡ ಕಟ್ಟಿದ ನಗರ ಅನ್ನುವ ಹೆಸರಿನಿಂದ ಗುರುತಿಸ್ಕೊಳ್ತಾ ಇದೀವಲ್ಲ, ಅದು ಅವರ ಮುನ್ನೋಟ ಎಷ್ಟಿತ್ತು, ದೂರದರ್ಶಿತ್ವ ಎಷ್ಟಿತ್ತು ಅನ್ನೋದನ್ನ ತೋರಿಸಿದೆ. ಕೆಪಿಸಿಸಿ ವಕ್ತಾರ ಮುರಳೀಧರ್ ಆಲಪ್ಪ, ಒಕ್ಕಲಿಗ ಸಮಾಜದ ಮುಖಂಡ ರಾಧಾ ಕೆಬಿ, ಬೋರೆಗೌಡ, ರಾಮರಾಜು, ನರಸೇಗೌಡ, ದೊಡ್ಡಲಿಂಗಪ್ಪ, ಬೆಳ್ಳಿ ಲೋಕೇಶ್, ಸಿಪಿಐ ಚಂದ್ರಶೇಖರ್ ಸೇರಿದಂತೆ ಸಮುದಾಯದ ಪಾಲಿಕೆ ಸದಸ್ಯರುಗಳು ಪಾಲ್ಗೊಂಡಿದ್ದರು. ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಿಸಲಾಯಿತು. ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರ 509ನೇ ಜಯಂತಿಯನ್ನು ರಣಭೈರೇಗೌಡರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ವೇಳೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಎವಿ ಕೆಂಪೇಗೌಡ ಮಾತನಾಡಿ, ಕೆಂಪೇಗೌಡರ ಪೂರ್ವಜರು ಮಲ್ಲಭೈರೇಗೌಡ, ರಣಭೈರೇಗೌಡ ಅವರು ಇಲ್ಲಿಯೇ ವಾಸವಿದ್ರು ಅನ್ನೋ ಪುರಾವೆ ಇದೆ. ಇಲ್ಲಿಂದ ಬೆಂಗಳೂರು ನಗರಕ್ಕೆ ಹೋಗಿ ಬೆಂಗಳೂರನ್ನು ಅಭಿವೃದ್ಧಿಪಡಿಸಿದರು. ಕೆಂಪೇಗೌಡರ ಹೆಸರಿನಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಪ್ರಾರಂಭವಾಗಿದ್ದರೂ ಅದು ಸರಿಯಾಗಿ ಪ್ರಚಲಿತವಾಗಿಲ್ಲ. ರಾಜಕೀಯ ನಾಯಕರು ಬಾಯಿ ಮಾತಿನಲ್ಲೇ ಹೇಳುತ್ತಾ ಕಾಲ ಕಳೆಯುತ್ತಿದ್ದಾರೆ. ಇನ್ನಾದರೂ ಮುಂದಿನ ದಿನಗಳಲ್ಲಿ ಆವತಿ ಬೆಟ್ಟವನ್ನು ಅಭಿವೃದ್ಧಿಪಡಿಸಿ ಪ್ರವಾಸಿ ತಾಣವಾಗಿ ಮಾಡಬೇಕು ಎಂದರು. ಈ ವರ್ಷವು ಕೆಂಪೇಗೌಡರ ಜಯಂತಿಯನ್ನು ಅತ್ಯಂತ ಅದ್ದೂರಿಯಿಂದ ಆಚರಿಸಲಾಗುತ್ತಿದೆ. ಕೆಂಪೇಗೌಡರ 509ನೇ ಜಯಂತಿಯನ್ನು ಈ ವರ್ಷವು ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯಿಂದ ಶುರು ಮಾಡಿ ರಣಭೈರೇಗೌಡರ ಪ್ರತಿಮೆ ಹತ್ರ ಪೂಜೆ ಸಲ್ಲಿಸಿ ನಂತರ ಊರಿನಲ್ಲಿ ಮೆರವಣಿಗೆ ಮಾಡಿ ಶಾಲಾ ಮಕ್ಕಳಿಗೆ ಹಾಗೂ ಊರಿನ ಎಲ್ಲರಿಗೂ ಸಿಹಿ ಹಂಚಿ ಅತ್ಯಂತ ಅದ್ದೂರಿಯಿಂದ ಆಚರಿಸಲಾಗುತ್ತದೆ. ಈ ವೇಳೆ ಶಾಲಾ ಮಕ್ಕಳಿಗೆ ಸಿಹಿ ಹಂಚಲಾಯಿತು. ಜೊತೆಗೆ ಕೆಂಪೇಗೌಡರ ಪುತ್ಥಳಿಯನ್ನು ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಗ್ರಾಮ ಪಂಚಾಯತಿ ಸದಸ್ಯ ಎಸ್ ಸಿ ನಾಗರಾಜ್, ವೆಂಕಟೇಶ್, ಅನಂತ, ವಿದ್ಯಾನಿಕೇತನದ ಬಸವರಾಜು ಇತರರು ಪಾಲ್ಗೊಂಡಿದ್ದರು. ಚಿಂತಾಮಣಿ ತಾಲೂಕು ಮೈಲಾಂಡ್ಲಹಳ್ಳಿ ಗೇಟ್ ಬಳಿ ಆಟೋಗೆ ಟೆಂಪೋ ಡಿಕ್ಕಿ ಹೊಡೆದು ಇಬ್ಬರು ಸಾವನ್ನಪ್ಪಿದ್ದಾರೆ. ಚಿಂತಾಮಣಿ ತಾಲೂಕಿನ ಮೈಲಾಂಡ್ಲಹಳ್ಳಿ ಗೇಟ್ ಬಳಿ ಆಟೋಗೆ ಟೆಂಪೋ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಕಳೆದ ರಾತ್ರಿ ಟಿಪ್ಪು ನಗರದ ನಿವಾಸಿ ಅನ್ಸರ್ ಪಾಷಾ, ಆಟೋ ಚಾಲಕ ಮಧುವನ್ ಹಾಗೂ ರವಿ ಬಾಬಾ ಎಂಬುವರು ಕೋಲಾರದಿಂದ ಚಿಂತಾಮಣಿ ಕಡೆ ಬರುತ್ತಿದ್ದರು. ಈ ವೇಳೆ ಟೆಂಪೋ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಆಟೋ ಚಾಲಕ ಅನ್ಸರ್ ಪಾಷಾ ಮತ್ತು ಮಧುವನ್ ಸಾವನ್ನಪ್ಪಿದ್ದಾರೆ. ಇನ್ನು ರವಿ ಮತ್ತು ಬಾಬಾ ಅವರಿಗೆ ಗಂಭೀರ ಗಾಯಗಳಾಗಿದ್ದು ಇಬ್ಬರನ್ನು ಕೋಲಾರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಣಿಗಲ್ ತಾಲೂಕಿನ ಅಮೃತೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಗ್ರಾಮಸಭೆಯಲ್ಲಿ ಕಳಪೆ ಕಾಮಗಾರಿ ಬಗ್ಗೆ ಶಾಸಕ ಡಾ ರಂಗನಾಥ್ ಕಿಡಿಕಾರದರು. ನಾಡದೊರೆ ಕೆಂಪೇಗೌಡ ಜಯಂತಿಯನ್ನು ಕುಣಿಗಲ್ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಸರಳವಾಗಿ ಆಚರಣೆ ಮಾಡಲಾಯಿತು.
ಕೆಂಪೇಗೌಡರ ಭಾವಚಿತ್ರಕ್ಕೆ ಶಾಸಕ ಡಾಕ್ಟರ್ ರಂಗನಾಥ್, ತಾಲೂಕು ಪಂಚಾಯತಿ ಅಧ್ಯಕ್ಷ ಹರೀಶ್ ನಾಯ್ಕ್, ಇತರೆ ಗಣ್ಯರು ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಶಾಸಕ ಡಾಕ್ಟರ್ ರಂಗನಾಥ್ ಮಾತನಾಡಿ, ಕೆಂಪೇಗೌಡರ ಕೊಡುಗೆ ತಾಲೂಕಿನ ಹುತ್ರಿ ದುರ್ಗ, ಹುಲಿಯೂರು ದುರ್ಗಕ್ಕೂ ಸಾಕಷ್ಟು ಇದೆ. ಇಂದಿನ ವಿದ್ಯಾರ್ಥಿಗಳಿಗೆ ಹಾಗೂ ಜನತೆಗೆ ಕೆಂಪೇಗೌಡರ ಕೊಡುಗೆ ಸ್ಮರಿಸುವ ಜೊತೆಯಲ್ಲಿ ಇತಿಹಾಸ ಅರ್ಥೈಸುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖಾಧಿಕಾರಿಗಳು ತಾಲೂಕಿನಲ್ಲಿನ ಸ್ಥಳಗಳಿಗೆ ಮಕ್ಕಳನ್ನು ಕರೆದೊಯ್ದು ಅರಿವು ಮೂಡಿಸಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕೆಂದರು. ಮುಂದಿನ ವರ್ಷದಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ನಿಟ್ಟಿನಲ್ಲಿ ಅವರ ಕೊಡುಗೆ ನೀಡಿರುವ ತಾಲೂಕಿನ ಹುತ್ರಿ ದುರ್ಗ ಬೆಟ್ಟದಲ್ಲಿ ಸಾರ್ವಜನಿಕವಾಗಿ ಅದ್ದೂರಿಯಾಗಿ ಆಚರಣೆ ಮಾಡಲು ಎಲ್ಲರೂ ಸಹಕಾರ ನೀಡಬೇಕು. ಈಗಾಗಲೇ ಹುತ್ರಿ ದುರ್ಗ ಬೆಟ್ಟದ ಅಭಿವೃದ್ಧಿಗೆ 1.5 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದ್ದು ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದೆ. ಹಾಗೆಯೇ ಹುಲಿಯೂರು ದುರ್ಗ ಬೆಟ್ಟದ ಅಭಿವೃದ್ಧಿಗೂ ಸುಮಾರು 95 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲು ಶ್ರಮಿಸಲಾಗುತ್ತಿದೆ ಎಂದರು. ದಂಡಾಧಿಕಾರಿಗಳು ವಿಶ್ವಾಸಗಳಿಗೆ ಹುಲಿಯೂರು ದುರ್ಗದಲ್ಲಿ ಮಾತ್ರ ಅಲ್ಲ, ಹುಲಿಯೂರು ದುರ್ಗದಲ್ಲಿ ಬೆಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಅವಶೇಷಗಳು ಇದ್ದಂತ ಒಂದು ವ್ಯವಸ್ಥೆನ ನಮ್ಮ ಕೆಂಪೇಗೌಡ ಪ್ರಾಧಿಕಾರದ ವತಿಯಿಂದ ಅದನ್ನ ಎಲ್ಲ ರೀತಿಯಲ್ಲೂ ತೆಗೆದು ಒಂದು ಅಧ್ಯಯನ ಮಾಡಿ ಅದನ್ನ ನಮ್ಮ ಮಾನ್ಯ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಸಾರು ಮತ್ತು ಮಾನ್ಯ ಸಂಸದರಾದಂತಹ ಡಿ ಕೆ ಸುರೇಶ್ ಅವರು ತಂದಾಗ ಸುಮಾರು 3 ವರ್ಷದ ಹಿಂದೆ ಸುಮಾರು 1.5 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಬಿಡುಗಡೆ ಮಾಡಿಸಿ ಈಗ ಅಲ್ಲಿ ಸಾಕಷ್ಟು ಅಭಿವೃದ್ಧಿಯ ಕಾಮಗಾರಿಗಳು ನಡೀತಾ ಇರುವುದು ನಮ್ಗೆ ಒಂದು ತರಬೇಕಾಗಿತ್ತು. ಈಗ ಮೊನ್ನೆ ತಾನೇ ನಾನು ಶಾಸಕನಾದ ನಂತರ ಸುಮಾರು 1 ಕೋಟಿ ರೂಪಾಯಿಯಷ್ಟು ತಂದು ಅಲ್ಲಿ ಒಂದು ಸಂಘಟನೆಗೋಸ್ಕರ ಕೆಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದೇವೆ. ಆ ಬೆಟ್ಟಕ್ಕೆ ತಾವೆಲ್ಲ ಹತ್ತಬೇಕು, ಬಹಳಷ್ಟು ಇಷ್ಟಾನಿಕಲ್ವೇ ಅದು ಒಂದು ಚರಿತ್ರೆ ಅದು ತಾವೆಲ್ಲ ಒಂದಿನ ಯಾವ ತರ ನಾನು ಹೇಳೋದೇನೆಂದ್ರೆ ತಾಲೂಕು ಪಂಚಾಯತಿ ಅಧ್ಯಕ್ಷ ಹರೀಶ್ ನಾಯ್ಕ್, ಇಒ ಶಿವರಾಜಯ್ಯ, ಡಿವೈಎಸ್ಪಿ ರಾಮಲಿಂಗೇಗೌಡ, ಬಿಇಒ ತಿಮ್ಮರಾಜು, ಸಿಪಿಐ ಅಶೋಕ್ ಕುಮಾರ್ ಇತರರು ಪಾಲ್ಗೊಂಡಿದ್ದರು. ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ದೇವನಹಳ್ಳಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ತಿಳಿಸಿದರು. ಸಾರ್ವಜನಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ನೌಕರಸ್ಥರು ಆರ್ಥಿಕ ಸುಧಾರಣೆಯಲ್ಲಿ ಮಹತ್ವದ ಪಾತ್ರ ವಹಿಸಬೇಕಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ತಿಳಿಸಿದರು. ದೇವನಹಳ್ಳಿಯಲ್ಲಿ ಮಾತನಾಡಿದ ಅವರು, ಸಮಾಜದಲ್ಲಿ ಉತ್ತಮ ಘನತೆ ಗೌರವದ ಜೊತೆಗೆ ತಾವು ಸೇವೆ ಸಲ್ಲಿಸುತ್ತಿರುವ ಇಲಾಖೆಗಳಲ್ಲಿನ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಹಾಗೂ ಅಭಿವೃದ್ಧಿಗೆ ಉತ್ತೇಜನ ನೀಡಲು ನೌಕರರ ಸಂಘ ಅಸ್ತಿತ್ವಕ್ಕೆ ತರಲಾಗಿದೆ. ತಾಲೂಕು ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರನ್ನ ಗೊಂದಲಕ್ಕೆ ಅವಕಾಶ ಮಾಡಿಕೊಡದೆ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವಿರೋಧವಾಗಿ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಎಂದರು. ಇಂದು 3 ತಾಲೂಕುಗಳು ಚುನಾವಣೆ ಮುಖಾಂತರ ಅಧ್ಯಕ್ಷರುಗಳು ಆಯ್ಕೆ ಆಗ್ತಾ ಇದ್ದಾರೆ. ಆದರೆ ಈ ದೇವನಹಳ್ಳಿ ತಾಲೂಕಿನಲ್ಲಿ ಎಲ್ಲ ಪದಾಧಿಕಾರಿಗಳು ಏನು ರಾಜ್ಯ ಸರ್ಕಾರದಿಂದ ವಿವಿಧ ಇಲಾಖೆಯಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ನಿರ್ದೇಶಕರುಗಳು ಇಲ್ಲಿ ನಮಗೆ ಚುನಾವಣೆ ಬೇಡ, ನಾವು ಎಲ್ಲದು ಒಂದು ಒಗ್ಗಟ್ಟಿನಿಂದ ಒಂದು ಸಂಘವನ್ನು ಮುಂಚೂಣಿ ತಗೊಂಡೋಗೋಣ, ನಮ್ಮಲ್ಲಿ ಅಪಸ್ವರ ಬರೋದು ಬೇಡ, ಒಗ್ಗಟ್ಟಾಗಿದ್ದರೆ ಯಾವುದೇ ಒಂದು ಸಂಘ ಸಂಸ್ಥೆ ಆಗಲಿ ಅಭಿವೃದ್ಧಿ ಮಾಡ್ಬೋದು ಅನ್ನೋ ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ಈ ನೂತನವಾಗಿ ಅಧ್ಯಕ್ಷರಾದಂಥ ಬಾಲಕೃಷ್ಣ ಅವರು ಮತ್ತು ರಾಜ್ಯ ಪರಿಷತ್ ಸದಸ್ಯರು ಮತ್ತು ಖಜಾಂಚಿಗಳನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಒಗ್ಗಟ್ಟಿನಿಂದ ಇತರ ಪದಾಧಿಕಾರಿಗಳು ಇದ್ದಾರೆ, ಉಪಾಧ್ಯಕ್ಷರು ಇದ್ದಾರೆ, ಕಾರ್ಯದರ್ಶಿ ಅತ್ಯಂತ ಪ್ರಮುಖವಾದ ಸ್ಥಾನ ಕಾರ್ಯದರ್ಶಿ. ಸರ್ಕಾರಿ ನೌಕರರ ಸಂಘ ದೇವನಹಳ್ಳಿ ಶಾಖೆ ನೂತನ ಅಧ್ಯಕ್ಷ ಬಾಲಕೃಷ್ಣ ಮಾತನಾಡಿ, ಸರ್ಕಾರಿ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಸಂಘದ ನಿರ್ದೇಶಕರು ತಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಉಳಿಸಿಕೊಳ್ಳುತ್ತೇನೆ ಹಾಗೂ ತಾಲೂಕು ಸಂಘಕ್ಕೆ ಆದಾಯ ತರುವ ಸಲುವಾಗಿ ಈಗಿರುವ ವಾಣಿಜ್ಯ ಮಳಿಗೆಗಳ ಜೊತೆಗೆ ಮತ್ತಷ್ಟು ಹೆಚ್ಚಿಸಲು ದಾನಿಗಳ ಸಹಕಾರ ಒತ್ತು ನೀಡುತ್ತೇವೆ ಎಂದರು. ಪ್ರಥಮ ಆದ್ಯತೆ ಫಸ್ಟ್ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಫಂಡ್ ಒಂದು ಸ್ವಲ್ಪ ಫಂಡ್ ಕಲೆಕ್ಟ್ ಮಾಡ್ತೀನಿ. ಏನಕ್ಕೆ ಅಂದರೆ ಯಾವುದೇ ಒಂದು ನಮ್ಮ ನೌಕರರು ಅಕಾಲಿಕವಾಗಿ ತುತ್ತಾದಾಗ ಅವ್ರಿಗೊಂದು ಧನ ಸಹಾಯ ಮಾಡೋದಾಗ್ಬೋದು ಅಥವಾ ಮಕ್ಕಳು ಒಳ್ಳೆ ಪರ್ಸೆಂಟೇಜ್ ಬಂದಾಗ ಅವ್ರಿಗೆ ಒಂದು ಗೌರವ ಇದಾಗಿ ಅವ್ರಿಗೆ ಒಂದು ಸಹಾಯ ಮಾಡೋ ಥರ ಆಗ್ಬೋದು ಮತ್ತು ಪ್ರೋತ್ಸಾಹ ಧನ ಆ ಥರ ಮಾಡುವ ಇದು ನನ್ನ ಪ್ರಥಮ ಆದ್ಯತೆ. ಮತ್ತು ನಮ್ಮ ಸಂಘದ ಕಚೇರಿ ಕಟ್ಟಲೇಬೇಕು ಅಂತ ನಾಟ ಮಾಡ್ತೀನಿ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಈ ಒಂದು 2 ತಿಂಗಳೊಳಗಡೆ ಇಲ್ಲಿ ಫೌಂಡೇಶನ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಅದೇನೇ ಆಗಲಿ ನಿಮ್ಮೆಲ್ಲ ಸಹಕಾರ ಕೊಟ್ಟರೆ ಇದೊಂದು ನನ್ನ ಧ್ಯೇಯೋದ್ದೇಶ. ನಮ್ಮ ಯಾವುದೇ ಸರ್ಕಾರಿ ನೌಕರಿಗೆ ಏನೇ ಒಂದು ತೊಂದರೆ ಆದಾಗೂ ರಾತ್ರಿ ಆಗಲಿ ಅಂದಾಗ ನಮ್ಮ ಫೋನ್ ಹಾಕಿ ಯಾವುದೇ ಟೈಮಲ್ಲಾಗಲಿ ನಮ್ಮ ಆಕ್ಟಿವ್ ನಮ್ಮ ಅಧ್ಯಕ್ಷ ಇದ್ದಾರೆ ಅವ್ರ ಜೊತೆಯಲ್ಲಿ ನಾವೆಲ್ಲ ಸೇರಿಕೊಂಡು ಯಾವುದೇ ಒಂದು ಕಷ್ಟಕ್ಕೂ ನಾವು ನಮ್ಮ ಸರ್ಕಾರಿ ನೌಕರಿಗೆ ಸ್ಪಂದಿಸ್ತೀವಿ ಮತ್ತು ಜನಸಾಮಾನ್ಯರಿಗೂ ಯಾವುದೇ ಕೆಲಸಗಳು ನಗನಕೊಂಡು ಮಾಡ್ಕೊಡ್ತೀವಿ, ಯಾವುದೇ ಒಂದು ಭ್ರಷ್ಟಾಚಾರ ಮಾಡ್ದಂಗೆ ಅಂದ್ಬಿಟ್ಟು. ನಿರ್ದೇಶಕರಾದ ಬಸವರಾಜು, ಲಕ್ಷ್ಮೀಕಾಂತ್, ರಂಗನಾಥ್, ಎಂಜಿ ಮಹೇಶ್ ಇತರರು ಪಾಲ್ಗೊಂಡಿದ್ದರು.
ನಾಡಿಗೆ ಕೆಂಪೇಗೌಡರು ನೀಡಿದ ಕೊಡುಗೆ ಅಪಾರ ಎಂದು ಕುಣಿಗಲ್ನಲ್ಲಿ ಶಾಸಕ ಡಾ ರಂಗನಾಥ್ ತಿಳಿಸಿದರು. ನಾಡದೊರೆ ಕೆಂಪೇಗೌಡ ಜಯಂತಿಯನ್ನು ಕುಣಿಗಲ್ ಪಟ್ಟಣದ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಸರಳವಾಗಿ ಆಚರಣೆ ಮಾಡಲಾಯಿತು. ಕೆಂಪೇಗೌಡರ ಭಾವಚಿತ್ರಕ್ಕೆ ಶಾಸಕ ಡಾ ರಂಗನಾಥ್, ತಾಲೂಕು ಪಂಚಾಯತಿ ಅಧ್ಯಕ್ಷ ಹರೀಶ್ ನಾಯಕ್, ಇತರೆ ಗಣ್ಯರು ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಶಾಸಕ ಡಾ ರಂಗನಾಥ್ ಮಾತನಾಡಿ, ಕೆಂಪೇಗೌಡರ ಕೊಡುಗೆ ತಾಲೂಕಿನ ಹುತ್ರಿ ದುರ್ಗ, ಹುಲಿಯೂರು ದುರ್ಗಕ್ಕೂ ಸಾಕಷ್ಟು ಇದೆ. ಇಂದಿನ ವಿದ್ಯಾರ್ಥಿಗಳಿಗೆ ಹಾಗೂ ಜನತೆಗೆ ಕೆಂಪೇಗೌಡರ ಕೊಡುಗೆ ಸ್ಮರಿಸುವ ಜೊತೆಯಲ್ಲಿ ಇತಿಹಾಸ ಅರ್ಥೈಸುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖಾಧಿಕಾರಿಗಳು ತಾಲೂಕಿನಲ್ಲಿನ ಸ್ಥಳಗಳಿಗೆ ಮಕ್ಕಳನ್ನು ಕರೆದೊಯ್ದು ಅರಿವು ಮೂಡಿಸಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕೆಂದರು. ಮುಂದಿನ ವರ್ಷದಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ನಿಟ್ಟಿನಲ್ಲಿ ಅವರ ಕೊಡುಗೆ ನೀಡಿರುವ ತಾಲೂಕಿನ ಹುತ್ರಿ ದುರ್ಗ ಬೆಟ್ಟದಲ್ಲಿ ಸಾರ್ವಜನಿಕವಾಗಿ ಅದ್ದೂರಿಯಾಗಿ ಆಚರಣೆ ಮಾಡಲು ಎಲ್ಲರೂ ಸಹಕಾರ ನೀಡಬೇಕು. ಈಗಾಗಲೇ ಹುತ್ರಿ ದುರ್ಗ ಬೆಟ್ಟದ ಅಭಿವೃದ್ಧಿಗೆ 1.5 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದ್ದು ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದೆ. ಹಾಗೆಯೇ ಹುಲಿಯೂರು ದುರ್ಗ ಬೆಟ್ಟದ ಅಭಿವೃದ್ಧಿಗೂ ಸುಮಾರು 95 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲು ಶ್ರಮಿಸಲಾಗುತ್ತಿದೆ ಎಂದರು. ದಂಡಾಧಿಕಾರಿಗಳು ವಿಶ್ವಾಸದಲ್ಲಿ ಹುಲಿಯೂರು ದುರ್ಗದಲ್ಲಿ ಮಾತ್ರ ಅಲ್ಲ, ಹುಲಿಯೂರು ದುರ್ಗದಲ್ಲಿ ಬೆಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಅವಶೇಷಗಳು ಇದ್ದಂತ ಒಂದು ವ್ಯವಸ್ಥೆನ ನಮ್ಮ ಕೆಂಪೇಗೌಡ ಪ್ರಾಧಿಕಾರದ ವತಿಯಿಂದ ಅದನ್ನ ಎಲ್ಲ ರೀತಿಯಲ್ಲೂ ತೆಗೆದು ಒಂದು ಅಧ್ಯಯನ ಮಾಡಿ ಅದನ್ನ ನಮ್ಮ ಮಾನ್ಯ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಸಾರು ಮತ್ತು ಮಾನ್ಯ ಸಂಸದರಾದಂತಹ ಡಿ ಕೆ ಸುರೇಶ್ ಅವರು ತಂದಾಗ ಸುಮಾರು 3 ವರ್ಷದ ಹಿಂದೆ ಸುಮಾರು 1.5 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಬಿಡುಗಡೆ ಮಾಡಿಸಿ ಈಗ ಅಲ್ಲಿ ಸಾಕಷ್ಟು ಅಭಿವೃದ್ಧಿಯ ಕಾಮಗಾರಿಗಳು ನಡೀತಾ ಇರುವಂತದ್ದು ನಮ್ಗೆ ಒಂದು ತರಬೇಕಾಗಿತ್ತು. ಈಗ ಮೊನ್ನೆ ತಾನೇ ನಾನು ಶಾಸಕನಾದ ನಂತರ ಸುಮಾರು ಮತ್ತೊಮ್ಮೆ 1 ಕೋಟಿ ರೂಪಾಯಿಯಷ್ಟು ತಂದು ಅಲ್ಲಿ ಒಂದು ಸಂಘಟನೆಗೋಸ್ಕರ ಕೆಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದೇವೆ. ಆ ಬೆಟ್ಟಕ್ಕೆ ತಾವೆಲ್ಲ ಹತ್ತಬೇಕು, ಬಹಳಷ್ಟು ಹಿಸ್ಟಾರಿಕಲ್ ವೇ ಅದು, ಒಂದು ಚರಿತ್ರೆ ಅದು. ಅದು ತಾವೆಲ್ಲ ಒಂದಿನ ಯಾವ ತರ ನಾನು ಹೇಳೋದೇನೆಂದ್ರೆ, ತಾಲೂಕು ಪಂಚಾಯತಿ ಅಧ್ಯಕ್ಷ ಹರೀಶ್ ನಾಯಕ್, ಇಒ ಶಿವರಾಜಯ್ಯ, ಡಿವೈಎಸ್ಪಿ ರಾಮಲಿಂಗೇಗೌಡ, ಬಿಇಒ ತಿಮ್ಮರಾಜು, ಸಿಪಿಐ ಅಶೋಕ್ ಕುಮಾರ್ ಇತರರು ಪಾಲ್ಗೊಂಡಿದ್ದರು. ಮಾಗಡಿ ತಾಲೂಕು ಸರ್ಕಾರಿ ನೌಕರರ ಸಂಘದ ವಿವಿಧ ಘಟಕಗಳಿಗೆ ಚುನಾವಣೆ ನಡೆಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಾಗಡಿ ತಾಲೂಕು ಶಾಖೆಯ ಚುನಾವಣೆಯಲ್ಲಿ ರಾಜ್ಯ ಪರಿಷತ್ ಸದಸ್ಯರಾಗಿ ಸಮಾಜ ಕಲ್ಯಾಣ ಇಲಾಖೆಯ ಧರಣೇಶ್ ಅವಿರೋಧವಾಗಿ ಆಯ್ಕೆಯಾದರು. ಉಳಿದ ಕಂದಾಯ ಹಾಗೂ ಶಿಕ್ಷಣ ಇಲಾಖೆಗಳಿಗೆ ನಡೆದ ಚುನಾವಣೆಯಲ್ಲಿ ಒಟ್ಟು 25 ಚುನಾಯಿತ ಸದಸ್ಯರಿದ್ದ ಖಜಾಂಚಿ ಸ್ಥಾನಕ್ಕೆ ಶಂಕರಪ್ಪ ಹಾಗೂ ಹೇಮಾವತಿ ಸ್ಪರ್ಧಿಸಿ ಕಂದಾಯ ಇಲಾಖೆಯ ಹೇಮಾವತಿ 22 ಮತ ಪಡೆದು ವಿಜಯಿಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಶಿಕ್ಷಣ ಇಲಾಖೆಯಿಂದ ಮಲ್ಲೂರು ಲೋಕೇಶ್ ಹಾಗೂ ಶಿವರಾಮಯ್ಯ, ಪಂಚಾಯತ್ ರಾಜ್ ಇಲಾಖೆಯಿಂದ ಕೃಷ್ಣಮೂರ್ತಿ ಒಟ್ಟು 25 ಮತಗಳಿರುವ ಅಧ್ಯಕ್ಷ ಸ್ಥಾನಕ್ಕೆ 3 ಜನ ಅಭ್ಯರ್ಥಿಗಳು ಸ್ಪರ್ಧಿಸಿ ಮಾಜಿ ಶಾಸಕ ಬಾಲಕೃಷ್ಣ ಬೆಂಬಲಿತ ಶಿವರಾಮಯ್ಯ 13 ಮತ, ಹಾಲಿ ಶಾಸಕ ಎ ಮಂಜುನಾಥ್ ಬೆಂಬಲಿತ ಮಲ್ಲೂರು ಲೋಕೇಶ್ 12 ಮತ, ಕೃಷ್ಣಮೂರ್ತಿ ಯಾವುದೇ ಮತ ಪಡೆಯದೆ ಶಿಕ್ಷಣ ಇಲಾಖೆಯ ಶಿವರಾಮಯ್ಯ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದರು. ಇನ್ನು ಶಿಕ್ಷಕರ ಸಂಘದಿಂದ ಬಹುಮತ ಪಡೆದು ವಿಜೇತರಾದ ನೂತನ ಅಧ್ಯಕ್ಷ ಹಾಗೂ ಖಜಾಂಚಿ ಮತ್ತು ಪರಿಷತ್ ಸದಸ್ಯರಿಗೆ ಶಿಕ್ಷಕರು ಹಾಗೂ ಬೆಂಬಲಿಗರು ಹಾರ ತುರಾಯಿ ಹಾಕುವ ಮೂಲಕ ನೂತನ ಶುಭ ಕೋರಿದರು. ಕಂದಾಯ ಇಲಾಖೆಯಿಂದ ಸ್ಪರ್ಧಿಸಿ ಜಯಗಳಿಸಿದ ಹೇಮಾವತಿ ಮಾತನಾಡಿ, ನನ್ನ ಗೆಲುವಿಗೆ ಸಹಕರಿಸಿದ ಎಲ್ಲ ಸರ್ಕಾರಿ ನೌಕರರಿಗೂ ಆಭಾರಿಯಾಗಿರುತ್ತೇನೆ. ಯಾವುದೇ ಸಿಬ್ಬಂದಿಗೆ ಏನಾದರೂ ಸಮಸ್ಯೆ ಆದರೆ ನಾವೆಲ್ಲರೂ ಒಂದಾಗಿ ಸಮಸ್ಯೆ ಪರಿಹಾರಕ್ಕೆ ಮುಂದಾಗುತ್ತೇವೆ ಎಂದರು. ಎಲೆಕ್ಷನ್ ನಿಂತು ಖಜಾಂಚಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಎಲ್ಲರೂ ಒಂದು ಅಭಿಪ್ರಾಯದಲ್ಲಿ ನಾನು ಖಜಾಂಚಿಯಾಗಿ ಗೆದ್ದು ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಅನ್ನೋ ರೀತಿ ನನ್ನ ಆಯ್ಕೆ ಮಾಡಿರೋದು. 25-22 ಓಟ್ ಇದು ಮಾಡಿ ನನ್ನನ್ನು ಗೆಲ್ಲಿಸಿದ್ದಾರೆ. ನೂತನ ಅಧ್ಯಕ್ಷ ಶಿವರಾಮಯ್ಯ ಮಾತನಾಡಿ, ತಾಲೂಕಿನಲ್ಲಿ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿದ್ದೇನೆ. ನಮ್ಮ ಶಿಕ್ಷಕರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಎಲ್ಲರ ಸಹಕಾರ ಮತ್ತು ಮಾರ್ಗದರ್ಶನದಿಂದ ತಾಲೂಕು ಸರ್ಕಾರಿ ನೌಕರರ ಸಂಘವನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯುತ್ತೇನೆ ಎಂದರು. ಇನ್ನು ಮುಂದೆ ಯಾವುದೇ ನಮ್ಮ ಸರ್ಕಾರಿ ನೌಕರರಿಗೆ ಯಾರಿಂದ ಅವ್ರ ರಕ್ಷಣೆಗಾಗಿ ನಾವೆಲ್ಲರೂ ಕೂಡ ನಮ್ಮ ಏನು ಸಂಘ ಇದೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿ ಆ ಒಂದು ತೊಂದರೆಗಳನ್ನು ತಪ್ಪಿಸಿ ಮತ್ತೆ ಈ ಸಾರ್ವಜನಿಕರಿಗೂ ಕೂಡ ನಮ್ಮ ಸರ್ಕಾರಿ ನೌಕರರಿಂದ ಏನು ಅನುಕೂಲ ಆಗಬೇಕೋ ಅದನ್ನೆಲ್ಲ ನಮ್ಮ ಕಾಯ ನಿಷ್ಠೆಯಿಂದ ನಾವು ಮಾಡಿಕೊಡ್ತೀವಿ. ಮತ್ತೆ ಎಲ್ಲರ ವಿಶ್ವಾಸವನ್ನು ಗೆಲ್ಲಿಸಿ ಎಲ್ಲ ನಮ್ಮ ತಾಲೂಕಿನೆಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ನಾವು ಒಂದು ಎಲ್ಲ ನೌಕರರಿಗೆ ಒಂದು ಚುನಾವಣಾಧಿಕಾರಿ ಸಿದ್ದೇಶ್ವರ್, ಪ್ರಕಾಶ್, ಜಯರಾಮು, ಕೃಷ್ಣಮೂರ್ತಿ, ಬಸವರಾಜು ಇತರರು ಪಾಲ್ಗೊಂಡಿದ್ದರು.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ವಂದನೆಗಳೊಂದಿಗೆ ಧನು.